ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ ಗೆ ತರಬೇಕು ಅಂತ ಮೇ 24ನೇ ತಾರೀಕಿನ ತನಕ ಸದ್ಯಕ್ಕೆ ಕೊರೋನಾ ಲಾಕ್ ಡೌನ್ ಘೋಷಣೆ ಆಗಿದೆ ಜಾರಿಯಲ್ಲಿ ಇದೆ ಆದರೆ 24ನೇ ತಾರೀಕಿಗೆ ಲಾಕ್ ಡೌನ್ ಮುಗಿಯೋದಿಲ್ಲ ಅಂತ ಒಂದು ಸುಳಿವು ಸಿಕ್ಕಿದೆ ಮತ್ತೆ ಸಚಿವರುಗಳು ಅಷ್ಟೇ ಮಾಧ್ಯಮದ ಮುಂದೆ ಸ್ಟೇಟ್ಮೆಂಟ್ ಕೊಡುವಾಗ ಪರೋಕ್ಷವಾಗಿ ಇನ್ನೊಂದು ಸ್ವಲ್ಪ ದಿನ ಒಂದು ವಾರ ಅಥವಾ ಎರಡು ವಾರ ಕಂಟಿನ್ಯೂ ಆದರೆ ಬೆಟರ್ ಇರುತ್ತೆ ಮತ್ತಷ್ಟು ನಾವು ಕೊರೋನಾ ಕಂಟ್ರೋಲ್ ಮಾಡಬಹುದು ಅಂತ ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಇದ್ದಾರೆ ಆ ಮುಖಾಂತರ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಅಲ್ಲಿಗೆ ಲಾಕ್ ಡೌನ್ ವಿಸ್ತರಣೆ ಆಗೋದು ಫಿಕ್ಸ್ ಮೇ ಅಂತ್ಯದವರೆಗೂ ಕೂಡ ಜನರು ಮನೆಯಲ್ಲೇ ರಾಜ್ಯದಲ್ಲಿ ಲಾಕ್ ಆಗಬೇಕಾಗುತ್ತಾ ಕೋವಿಡ್ ಲಾಕ್ ಡೌನ್ ಸಂಬಂಧ ಸಿಎಂ ಸಭೆಯನ್ನು ನಡೆಸುತ್ತಾ ಇದ್ದಾರೆ ಎಲ್ಲಾ ಡಿಸಿಗಳ ಜೊತೆಯಲ್ಲಿ ವಿಡಿಯೋ ಸಂವಾದ ನಡೆಸುತ್ತಾ ಇದ್ದಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬಿಎಸ್ವೈ ಈ ಸಭೆಯನ್ನ ಮಾಡ್ತಾ ಇರೋದು ಆಯಾ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಯಾವ ತರ ಇದೆ ಎಲ್ಲೆಲ್ಲಿ ದಿನನಿತ್ಯ ಸಾವಿರಕ್ಕೂ ಅಧಿಕ ಕೇಸಸ್ ಗಳು ಕಂಡುಬರ್ತಾ ಇದೆ ಸಾವಿನ ಪ್ರಮಾಣ ಎಲ್ಲೆಲ್ಲಿ ಜಾಸ್ತಿ ಇದೆ ಮತ್ತೆ ಲಾಕ್ ಡೌನ್ ಆದಮೇಲೆ ಸಾಧಕ ಬಾಧಕಗಳು ಏನೇನು ಆಯ್ತು ಕೊರೋನಾ ಕಂಟ್ರೋಲ್ ಜೊತೆಯಲ್ಲಿ ಮತ್ತೆ ಬೇರೆ ಬೇರೆ ಸಮಸ್ಯೆಗಳು ಕೂಡ ಸಾಕಷ್ಟು ಇದೆ ನಾನ್ ಕೋವಿಡ್ ಪೇಷಂಟ್ ಗಳ ಸಮಸ್ಯೆ ಇರಬಹುದು ನಾನ್ ಕೋವಿಡ್ ಪೇಷಂಟ್ ಗಳು ಪ್ರಾಣ ಬಿಡ್ತಾ ಇರೋದಿರಬಹುದು ಮತ್ತೆ ಆಕ್ಸಿಜನ್ ಇರಬಹುದು ಬೆಡ್ ವ್ಯವಸ್ಥೆಗಳು ಎಲ್ಲದರ ಬಗ್ಗೆ ಸಮಗ್ರವಾಗಿ ವಿವರಣೆಯನ್ನ ಪಡೆದುಕೊಳ್ಳತಾ ಇದ್ದಾರೆ ಲಾಕ್ಡೌನ್ ವಿಸ್ತರಣೆ ಅನಿವಾರ್ಯವಾಗಿದೆ ಅತ್ಯಂತ ಅನಿವಾರ್ಯ 14 ದಿನ ಲಾಕ್ಡೌನ್ ಮಾಡಿ 7 ದಿನ ಅಂತೂ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಸಿಎಂ ಜೊತೆ ಸಭೆಯಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಒಮ್ಮತದ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರುಗಳು ಕೂಡ ಅದನ್ನೇ ಹೇಳ್ತಾ ಇರೋದು ತಮ್ಮ ತಮ್ಮ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಸಿಎಂ ಜೊತೆ ಸಭೆಯಲ್ಲಿ ಏನಿಗ ಮಾತನಾಡ್ತಾ ಇದ್ದಾರೆ ಅವರು ಅಷ್ಟೇ ಒಮ್ಮತದ ಅಭಿಪ್ರಾಯ ಹೇಳಿರೋದು 14 ಡೇಸ್ ಮತ್ತೆ ಲಾಕ್ ಡೌನ್ ನ ಅನಿವಾರ್ಯತೆ ಇದೆ 14 ಡೇಸ್ ಆಗಲಿಲ್ಲ ಅಂದ್ರೆ 7 ದಿನ ಅಂತೂ ಕಂಟಿನ್ಯೂ ಮಾಡಲೇಬೇಕು ಲಾಕ್ ಡೌನ್ ಅನ್ನ ಲಾಕ್ ಡೌನ್ ಮಾಡಿದ್ರಿಂದ ಕೋವಿಡ್ ಸೋಂಕು ಸ್ವಲ್ಪ ಇಳಿಕೆ ಆಗ್ತಾ ಇದೆ ಹೀಗಾಗಿ ಕನಿಷ್ಠ ಒಂದು ವಾರನಾದರೂ ಇದನ್ನ ಮುಂದುವರಿಸಿ ಅಂತ ಸಿಎಂ ಯಡಿಯೂರಪ್ಪಗೆ ಡಿಸಿಗಳು ಮನವಿಯನ್ನ ಮಾಡ್ಕೊಂಡಿದ್ದಾರೆ ಹೀಗಾಗಿ ಬಹುತೇಕ ಲಾಕ್ ಡೌನ್ ಕಂಟಿನ್ಯೂ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇನ್ನೆರಡು ದಿನಗಳಲ್ಲಿ ಈ ಬಗ್ಗೆ ಸರ್ಕಾರದ ಕಡೆಯಿಂದ ಅಧಿಕೃತ ಘೋಷಣೆ ಆಗುವಂತ ಚಾನ್ಸಸ್ ಇದೆ 14 ದಿನಗಳ ಲಾಕ್ ಡೌನ್ ಅತ್ಯಂತ ಅನಿವಾರ್ಯವಾಗಿದೆ ಅಂತ ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ 14 ದಿನ ಆಗದೇ ಇದ್ರೂ 7 ದಿನ ಅಂತೂ ಮಾಡಲೇಬೇಕು ಕಡ್ಡಾಯವಾಗಿ ಯಾಕಂದ್ರೆ ಈಗ ನಾವು ನೋಡ್ತಾ ಇದೀವಿ ಲಾಕ್ ಡೌನ್ ಆದಂತ ಕಾರಣ ಕೋವಿಡ್ ಸೋಂಕಿನ ಪ್ರಮಾಣ ಸ್ವಲ್ಪ ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಾ ಇದೆ ಹೀಗಾಗಿ ಇದನ್ನ ಒಂದು ವಾರ ಕಂಟಿನ್ಯೂ ಮಾಡಲೇಬೇಕು ಇನ್ನೊಂದು ಈಗ ದೇಶದಲ್ಲಿ ಆತಂಕ ಇರೋದು ನಗರದಿಂದ ಗ್ರಾಮಗಳಿಗೆ ಜನ ವಾಪಸ್ ಹೋಗಿರೋದ್ರಿಂದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸೋಂಕಿನ ಪ್ರಮಾಣ ಏರಿಕೆ ಆಗ್ತಾ ಇದೆ ಸೋ ಈ ಓಡಾಟಕ್ಕೆ ಬ್ರೇಕ್ ಹಾಕಬೇಕಾಗುತ್ತೆ ಮತ್ತೆ ಹಳ್ಳಿಗಳ ಕಡೆಗೆ ನಾವು ಅವಶ್ಯವಾಗಿ ಈಗ ಗಮನ ಹರಿಸಬೇಕು ಈ ಎಲ್ಲ ವಿಚಾರಗಳು ಇವತ್ತಿನ ವಿಡಿಯೋ ಸಂವಾದದಲ್ಲಿ ಚರ್ಚೆಗೆ ಬಂದಿದೆ ಅಲ್ಲಿಗೆ ಲಾಕ್ ಡೌನ್ ಅಂತೂ ಕಂಟಿನ್ಯೂ ಆಗೋದು ಫಿಕ್ಸ್ ಅದು 7 ದಿನ ಕಂಟಿನ್ಯೂ ಆಗುತ್ತಾ ಅಥವಾ 14 ದಿನ ಕಂಟಿನ್ಯೂ ಆಗುತ್ತಾ ಅನ್ನೋದನ್ನ ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಡಿಸೈಡ್ ಮಾಡ್ತಾರೆ ಈ ಬಗ್ಗೆ ಇನ್ನೊಂದು 2 ದಿನದಲ್ಲಿ ಆಲ್ಮೋಸ್ಟ್ ಫೈನಲ್ ಆಗಿ ಒಂದು ಡಿಸಿಷನ್ ಅನ್ನು ಸರ್ಕಾರ ಹೇಳುವಂತ ಚಾನ್ಸಸ್ ಇದೆ ರಾಯಚೂರು ಸಿಎಂ ಅಂದ್ರೆ ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ ಜಿಲ್ಲಾಧಿಕಾರಿ ವೆಂಕಟೇಶ್ ಕುಮಾರ್ ಹಾಗೇನೇ ಎಸ್ಪಿ ಪ್ರಕಾಶ್ ನಿಕ್ಕಂ ಶಾಸಕರಾದ ಶಿವನಗೌಡ ನಾಯಕ್ ಎಂಪಿ ರಾಜ ಅಮರೇಶ್ವರ ನಾಯಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ರು ರಾಯಚೂರಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನ ಸಿಎಂ ಕೊಟ್ಟಿದ್ದಾರೆ ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ ಜಿಲ್ಲಾ ಉಸ್ತುವಾರಿ ಸಚಿವ ಬಸವರಾಜ ಬೊಮ್ಮಾಯಿ ಜಿಲ್ಲಾಧಿಕಾರಿ ಸಂಜಯ್ ಶೆಟ್ಟಣ್ಣವರ ಎಸ್ಪಿ ಕೆಜಿ ದೇವರಾಜು ಸಿಒ ಮೊಹಮ್ಮದ್ ರೋಷನ್ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಫೈನ್ ಸಭೆಯಲ್ಲಿ ಏನೆಲ್ಲ ಡಿಮ್ಯಾಂಡ್ ಗಳನ್ನ ಡಿಸಿಗಳು ಇಟ್ರು ಸದ್ಯಕ್ಕೆ ಸಿಎಂ ಒಲವ್ ಏನಿದೆ ಲಾಕ್ ಡೌನ್ ಕಂಟಿನ್ಯೂ ಮಾಡಬೇಕಾ ಬೇಡವಾ ಲಾಕ್ ಡೌನ್ ಕಂಟಿನ್ಯೂ ಆದ್ರೂ ಕೂಡ ಅದು ಯಾವತ್ತು ಅಫಿಷಿಯಲ್ ಆಗಿ ಜನರಿಗೆ ಸರ್ಕಾರದ ಕಡೆಯಿಂದ ಅನೌನ್ಸ್ಮೆಂಟ್ ಆಗುತ್ತೆ ಎಲ್ಲ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್ ದಶರಥ್ ತಜ್ಞರು ಇದೆ ಶಿಫಾರಸನ್ನ ಮತ್ತೆ ಸಲಹೆಯನ್ನ ಕೊಟ್ಟಿದ್ರು ಸರ್ಕಾರಕ್ಕೆ ನಿಧಾನವಾಗಿ ಕಂಟ್ರೋಲ್ ಗೆ ಬರ್ತಿರೋದ್ರಿಂದ ಈಗ ಹಳ್ಳಿಗಳ ಕಡೆಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಹಾಗಾಗಿ ಲಾಕ್ ಡೌನ್ ಕಂಟಿನ್ಯೂ ಮಾಡಿದ್ರೆ ಬೆಟರ್ ಅಂತ ಈಗ ಆಲ್ಮೋಸ್ಟ್ ಎಲ್ಲ ಜಿಲ್ಲಾಧಿಕಾರಿಗಳು 14 ದಿನ ಅಟ್ ಲೀಸ್ಟ್ 7 ದಿನ ಆದರೂ ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ ಏನೆಲ್ಲ ಚರ್ಚೆಗಳು ಪ್ರಮುಖವಾಗಿ ಬಂದಿದೆ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ
ಶರ್ಮತಾ ಇವತ್ತು ಸಿಎಂ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಎಸ್ಪಿ ಹಾಗೂ ಡಿಎಚ್ಓ ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲ ಶಾಸಕರು ಕೂಡ ಭಾಗವಹಿಸುವಂತ ವರ್ಚುವಲ್ ಸಭೆಯಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ನಡೆಯತಾ ಇದೆ ಬಹುತೇಕ 14 ದಿನಗಳು ಅಥವಾ ಅಟ್ ಲೀಸ್ಟ್ 7 ಡೇಸ್ ಆದರೂ ಕೂಡ ಲಾಕ್ ಡೌನ್ ಅನ್ನು ಫಿಕ್ಸ್ ಮಾಡುವಂತ ತೀರ್ಮಾನಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ ಇನ್ನೇನು ಕೆಲ ದಿನಗಳಲ್ಲೇ ಇನ್ನೆರಡು ದಿನಗಳಲ್ಲೇ ಸರ್ಕಾರ ಅಧಿಕೃತ ಘೋಷಣೆ ಒಂದೇ ಬಾಕಿ ಇಟ್ಕೊಂಡಿರುವಂತದ್ದು ಯಾಕಂದ್ರೆ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು ಒಂದೇ ಮಾತು ಲಾಕ್ ಡೌನ್ ಅನ್ನು ಮುಂದುವರಿಸಲೇಬೇಕು ಅಟ್ ಲೀಸ್ಟ್ 7 ದಿನಗಳಾದರೂ ಮಾಡಲೇಬೇಕು ಇಲ್ಲವಾದ್ರೆ ಸೋಂಕಿನ ಪ್ರಮಾಣ ಮತ್ತೆ ನಾವು ಇಷ್ಟು ದಿನ ಕರ್ಫ್ಯೂ ಮಾಡಿದ್ದು ಇಷ್ಟು ದಿನ ಲಾಕ್ ಡೌನ್ ಘೋಷಣೆ ಮಾಡಿದ್ರು ಕೂಡ ನೀರಲ್ಲಿ ಹುಣಸೆಹಣ್ಣು ತೊಳೆದಂಗಾಗುತ್ತೆ ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರೋದಿಲ್ಲ ಇಷ್ಟು ದಿನ ಲಾಕ್ ಡೌನ್ ಮಾಡಿ ಆ ಬ್ರೇಕ್ ಅನ್ನು ಲಿಂಕ್ ಚೈನ್ ಅನ್ನು ಬ್ರೇಕ್ ಮಾಡುವಂತ ದೊಡ್ಡ ಮಟ್ಟದ ಪ್ರಯತ್ನ ಆಗಿದೆ ಅದಕ್ಕೆ ಸೋಂಕಿತರ ಪ್ರಮಾಣವೂ ಕೂಡ ಕುಗ್ಗುತ್ತಾ ಇದೆ ಸೋ ಇನ್ನು ಸ್ವಲ್ಪ ದಿನಗಳ ಕಾಲ ಬಿಟ್ಟು ಹೋದರೆ ಖಂಡಿತವಾಗಿಯೂ ಕೂಡ ಒಂದು ತಹಬದಿಗೆ ತರುವಂತ ಕೆಲಸವನ್ನ ಮಾಡಬಹುದು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಒಟ್ಟು ಅಭಿಪ್ರಾಯವನ್ನ ಒಮ್ಮತವಾಗಿ ಬಹುತೇಕ ಜಿಲ್ಲಾಧಿಕಾರಿಗಳು ಸಿಎಂ ಯಡಿಯೂರಪ್ಪನವರಿಗೆ ತಿಳಿಸಿದ್ದಾರೆ ಮಾತ್ರವಲ್ಲ ಸಭೆಯಲ್ಲಿ ಭಾಗವಹಿಸಿದ್ದ ಹಲವು ಸಚಿವರು ಕೂಡ ಅದೇ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಗರ ಪ್ರದೇಶದಿಂದ ಹಳ್ಳಿಗಳಿಗೆ ಹೋಗಿರುವಂತ ವಲಸೆ ಜನಗಳೇ ಅಲ್ಲಿ ರೋಗಿ ಸೋಂಕು ಹರಡಲಿಕ್ಕೆ ಪ್ರಮುಖವಾದ ಕಾರಣ ಸೋ ಈ ಕಾರಣದಿಂದಾಗಿ ಸ್ವಸ್ಥವಾಗಿದ್ದಂತ ಗ್ರಾಮಗಳು ಕೂಡ ಇದೀಗ ಕೋವಿಡ್ ಪೀಡಿತ ಗ್ರಾಮಗಳಾಗಿ ಪರಿವರ್ತನೆ ಆಗಿದ್ದಾವೆ ಇಂಥ ಸಮಯದಲ್ಲಿ ಏನಾದರೂ ಓಡಾಟಕ್ಕೆ ಬಿಟ್ಟಿದ್ದೇ ಆದರೆ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಇಡೀ ಹಳ್ಳಿಗಳಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾದರೆ ಈ ಔಷಧ ಕೊರತೆ ಒಂದು ಕಡೆ ಇದೆ ಬೆಡ್ ಸಿಗ್ತಾ ಇಲ್ಲ ಆಕ್ಸಿಜನ್ ಸಿಗ್ತಾ ಇಲ್ಲ ಹೀಗೆ ಸಾಕಷ್ಟು ಕೊರತೆ ಇರುವಂಥ ಸಂದರ್ಭದಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾದರೆ ಖಂಡಿತವಾಗಲೂ ದೊಡ್ಡ ಅಪಾಯವನ್ನು ಮೈ ಮೇಲೆ ಎಳೆದುಕೊಂಡಂತಾಗುತ್ತೆ ಸೊ ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೆ ಲಾಕ್ಡೌನ್ ಅನ್ನು ನಿಲ್ಲಿಸೋದು ಬೇಡ ಮುಂದುವರಿಸೋದೇ ಸೂಕ್ತ ಅಂಥೇಳಿ ಬಹುತೇಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಭೆಯಲ್ಲಿ ಮತ್ತೊಂದು ವಿಚಾರವೂ ಕೂಡ ಚರ್ಚೆಯಾಗಿರುವಂಥದ್ದು ಶರ್ಮಿತಾ ಅದು ಪ್ರಮುಖವಾಗಿ ಬೆಂಗಳೂರು ಸೇರಿದಂತೆ ಅನೇಕ ಮಹಾನಗರಗಳಿಂದ ಗೋವಾ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಬೇರೆ ಮಹಾನಗರಗಳಿಂದ ಹಳ್ಳಿಗಳಿಗೆ ವಲಸೆ ಹೋಗಿರುವಂಥ ಜನಗಳನ್ನು ನೇರವಾಗಿ ಹಳ್ಳಿಗೆ ಎಂಟ್ರಿ ಆಗಿ ಬಿಟ್ಟಿರುವುದು ಕೂಡ ಸಾಕಷ್ಟು ದೊಡ್ಡ ಸಮಸ್ಯೆಗಳನ್ನು ತಂದಿಟ್ಟಿದೆ ಹಳ್ಳಿಗಳಲ್ಲಿದ್ದಂಥ ಜನರಿಗೆ ನಗರ ಪ್ರದೇಶದಿಂದ ವಾಪಸ್ ಹೋಗಿರುವಂಥ ತಮ್ಮ ಹಳ್ಳಿಗಳಿಗೆ ಹೋಗಿರುವಂಥ ಜನರು ಸೋಂಕು ಹರಡಿಸಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸತ್ಯ ಸರ್ಕಾರ ಮುಂಚಿತವಾಗಿಯೇ ಹಳ್ಳಿಗಳಿಗೆ ಎಂಟ್ರಿ ಕೊಡುವಂಥ ಜನಗಳಿಗೆ ನೀಟಾಗಿ ಚರ್ಚೆ ಅವರನ್ನು ಟೆಸ್ಟ್ ಮಾಡಿಸಿ ಅವರನ್ನು ಐಸೋಲೇಟ್ ಮಾಡಿ ಬೇರೆ ಕಡೆ ಪಾಸಿಟಿವ್ ಇದ್ದರೆ ಅಥವಾ ರೋಗ ಲಕ್ಷಣಗಳಿದ್ದರೆ ಅವರನ್ನು ಐಸೋಲೇಟ್ ಮಾಡಿ ತದನಂತರ ಗ್ರಾಮಗಳಿಗೆ ಬಿಟ್ಟಿದ್ದೆ ಆದರೆ ಇಷ್ಟು ದೊಡ್ಡದ ಡ್ಯಾಮೇಜನ್ನು ನೋಡ್ತಾ ಇರಲಿಲ್ಲ ಸೊ ಇದೆಲ್ಲೊಂದು ಕಡೆ ತಪ್ಪಾಗಿದೆ ಇದನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಿದೆ ಅಂತಂದರೆ ಬಹುತೇಕ ಜಿಲ್ಲಾಡಳಿತಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾವೆ ಇದೆಲ್ಲದರ ಒಟ್ಟಾರೆ ಸಾರಾಂಶ ಏನು ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ 24ನೇ ತಾರೀಕಿಂದ ಒಂದು ವಾರ ಅಥವಾ ಎರಡು ವಾರವಾದರೂ ಈ ಕನಿಷ್ಠ ಲಾಕ್ಡೌನ್ ಅನ್ನು ಹೇರಿಕೆ ಜನ ಸಿಟಿ ಬಿಟ್ಟು ಹಳ್ಳಿಗಳತ್ತ ಹೋಗಿದ್ದಾಗಿದೆ ಸರ್ಕಾರದ ಕಡೆಯಿಂದ ತಪ್ಪಾಯಿತು ಅಥವಾ ತರಾತುರಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅಂದ್ಬಿಟ್ಟು ಲಾಕ್ಡೌನ್ ಮಾಡಿಬಿಟ್ಟು ಹೋಗೋರೆಲ್ಲ ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ತಪ್ಪಾಯಿತು ಅದೆಲ್ಲ ಇವಾಗ ಚರ್ಚೆ ಮಾಡ್ತಾ ಕೂತ್ರೆ ಮತ್ತಷ್ಟು ಡಿಲೇ ಆಗುತ್ತೆ ಹೊರತು ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಗೋದಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದೆ ಹಳ್ಳಿಗಳಲ್ಲಿ ಸೋಂಕು ಜಾಸ್ತಿ ಆಗುತ್ತೆ ಆಗ್ತಾ ಇದೆ ಸೊ ಹಾಗಾಗಿ ಅಲ್ಲಿಗ ವ್ಯವಸ್ಥೆ ಅಂತಂದ್ರೆ ಐಸೋಲೇಟ್ ಆಗಕ್ಕೆ ಆಗಲ್ಲ ಹಳ್ಳಿಗಳಲ್ಲಿ ಎಲ್ರಿಗೂ ಸಪರೇಟ್ ರೂಮ್ ವ್ಯವಸ್ಥೆ ಟಾಯ್ಲೆಟ್ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಹಾಗಾಗಿ ಅಲ್ಲೇ ಶಾಲೆಗಳು ಸಮುದಾಯ ಭವನ ಇಂಥದ್ದೆಲ್ಲ ರೆಡಿ ಮಾಡಿ ಅಂತ ಹಾಗಾಗಿ ಈ ವಿಚಾರ ಏನಾದರೂ ಚರ್ಚೆಗೆ ಬಂತ ಇವತ್ತಿನ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹೌದು ಶರ್ಮಿತಾ ನಗರ ಪ್ರದೇಶಗಳಿಗಿಂತ ಹಳ್ಳಿ ಪ್ರದೇಶಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾದಂಥ ಅನಿವಾರ್ಯತೆ ಸರ್ಕಾರಕ್ಕೆ ಸೃಷ್ಟಿಯಾಗಿದೆ ಹೋಲಿಕೆ ಮಾಡಿದ್ರೆ ಬೆಂಗಳೂರು ಗಣನೀಯವಾಗಿ ದಿನೇ ದಿನ ಸೋಂಕಿತರ ಪ್ರಮಾಣ ಇಳಿತಾ ಇದೆ ಆದರೆ ಹಳ್ಳಿಗಳಲ್ಲಿ ಸೋಂಕಿತರ ಪ್ರಮಾಣ ಹೆಚ್ಚಾಗ್ತಾ ಇದೆ ಸೊ ಇದಕ್ಕೆ ಕಾರಣ ನಗರ ಪ್ರದೇಶದಿಂದ ವಲಸೆ ಹೋಗಿದ್ದು ಇದೀಗ ಅಲ್ಲಿನ ಸೋಂಕಿತರನ್ನು ಯಾವ ರೀತಿ ಸೋಂಕು ಮುಕ್ತರನ್ನಾಗಿ ಮಾಡಿಸಬೇಕು ಅವರನ್ನು ಹೇಗೆ ಈ ಕೂಪದಿಂದ ಆಚೆ ತರಬೇಕು ಅನ್ನೋದು ಸರ್ಕಾರದ ಮುಂದಿಲ್ಲಿರುವಂಥ ಅತಿದೊಡ್ಡ ಸವಾಲು ಆದರೆ ನಗರ ಪ್ರದೇಶದಲ್ಲಿ ಹೇಳಿರುವಂತೆ ಆಸ್ಪತ್ರೆ ವ್ಯವಸ್ಥೆ ಆಗಿರ್ಬೋದು ಇನ್ನಿತರ ಔಷಧ ವ್ಯವಸ್ಥೆ ಆಗಿರ್ಬೋದು ಸಾಕಷ್ಟು ಬೇಗ ಸಿಗುತ್ತೆ ಆದರೆ ಹಳ್ಳಿಗಳಲ್ಲಿ ಆದಷ್ಟು ಬೇಗ ಅದನ್ನೆಲ್ಲವೂ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಲ್ಲಿರುವಂಥ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಆದಿಯಾಗಿ ತಾಲೂಕಾ ಹೆಲ್ತ್ ಸೆಂಟ್ರಲ್ಲೂ ಕೂಡ ಸಾಕಷ್ಟು ದೊಡ್ಡ ಬೆಡ್ಗಳನ್ನು ಹೆಚ್ಚಳ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಜೊತೆ ಜೊತೆಗೆ ಆ ಹಳ್ಳಿಯಲ್ಲಿ ಲಭ್ಯವಿರುವಂಥ ಶಾಲೆಗಳು ಸಮುದಾಯ ಭವನ ದೇವಸ್ಥಾನ ಮಸೀದಿ ಮಠ ಮಂದಿರಗಳನ್ನೆಲ್ಲವೂ ಕೂಡ ಬಳಸಿಕೊಂಡ್ರೆ ಎಲ್ಲೋ ಒಂದು ಕಡೆ ಆ ಗ್ರಾಮಸ್ಥ ಸೋಂಕಿತ ಗ್ರಾಮಸ್ಥರನ್ನು ಐಸೋಲೇಟ್
अथवा सुरक्षण केस आगते आदलूली सरकार प्रत्येक अनुदान बिगड़े आलि जिला अकौंटल पी डी अकौंटल अनदान बहुत बल्क आगे अंत के जिलाधिकारी तम अभिप्राय व्यक्तपड़ा सरकार मत आया जिले गुर्त अति सोंक जिले इंतिष्टु अनदान अंत प्रत्येक बिगड़े आगदा हल्ली सुरक्षित ग्रामस्थर रक्षण सो इष्टे समस्या सवाल मध्य लाकडौन बहुदोड चर्चे आगता है मत 14 दिन लाकडौन हेरू कूड़ा ये आश्चर्य लाकडौन मुंचे परिहार अथवा आर्थिक प्याकेज सरकार घोषणे माता दौड़ प्रश्न आगे अंदे दुड़ू अंदे तीन कूली कार्मिक श्रमिक बड़व बीदी बदी व्यापारी आवत्न व्यापार इला आवत्न दुड़मे जीवन साकसली दौड़ कष्ट आगते सो इंत सदर्भली सरकार प्याकेज परिहार घोषणे माता अथवा ऐकाएकी लाकडौन कट्टुनिट निर्बंध अंत कई तोड़क अंत नोड़े शर्मिता आलमोस्ट एर दिन अधिकृत प्रकटने आगते केल्पट्वी लेट्स वेट एंड सी नोण दृष्टि ऐन अंत जोत मेडिकल फेसिलिटी नोड़ी बेंगलूर मंगलूर बेर बेरे नगर मल्टी स्पेशालिटी हॉस्पिटल कूड़ा नॉन कोविड पेशेंट कोविड पेशेंट इबाला फेसिलिटीज इल्दे समस्या आयतु अब बेड समस्या आक्सीजन इल्दले समस्या केलोन मेडिसिन रेमडेसिविर अंत मेडिसिन समस्या मध्यदल्ली ब्लैक फंगस बेरे ओकरिस्कोंबिट्टिदे हल्ली अंतंद्रे दोड दोड मल्टी स्पेशालिटी हॉस्पिटल अल्लिरोदिल्ल मेडिकल फेसिलिटीज एक्विपमेंट्स कोंडुकोळ्ळोदिरबहुदु हल्लिगळिगे कळसोदिरबहुदु फेसिलिटीज बग्गे एनादरू चर्चेगळु इवत्तु शर्मिता हौदु याकंद्रे केवल कोविड मात्रवल्ल कोविड जोते जोतेगे ब्लैक फंगस अन्नो करिमारी साकष्टु दोड्ड मट्टदल्लि जनगळिगे भयभीतियन्नु हुट्टिदे अदरल्लू डयाबिटिस इरुवंत जनरिगे अदु वृद्धि आगुत्ते अंत हेळोदर मूलक अनेक जनरन्न अनेक सामान्य जनसामान्यरन्न चिंतेगीडु माडिदे सरकारवन्नु कूड मत्तष्टु संकष्टक्के सिलुकिदे ओंदु कडे स्टीरायिड बळकेयिंद बरुत्ते अंत हेळ्तारे आदरे स्टीरायिड बळसलिल्ल अंद्रे अवरिगे गुणमुखवागोदिल्ल सरकार ओंद्र अडकत्रियल्लि सिलुकिकोंडंत आगिदे ईगले एरडने अले ಇಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಿದೆ ಅದರ ಸೈಡ್ ಎಫೆಕ್ಟ್ ಏನಂತೆ ಕಪ್ಪು ಶಿಲೀಂದ್ರ ಜನರನ್ನ ಬಾಧಿಸುತ್ತದೆ ಇದೆಲ್ಲದರ ಜೊತೆ ಜೊತೆಗೆ ಮೂರನೇ ಅಲೆ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ ಇದೆಲ್ಲದರ ಸಂಕಷ್ಟದ ಮಧ್ಯೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ವಿಚಲಿತರಾದಂತೆ ಕಾಣಿಸ್ತಾ ಇದೆ ಇದರ ಜೊತೆಗೆ ಹಳ್ಳಿ ಪ್ರದೇಶದಲ್ಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸೌಕರ್ಯಗಳನ್ನು ಕಲ್ಪಿಸುವುದು ಸುಲಭದ ಮಾತಲ್ಲ ಈಗ ಮೆಟ್ರೋ ಸಿಟೀಸ್ ಆಗಿರಬಹುದು ಅಥವಾ ಟೈರ್ 2 ಸಿಟೀಸ್ ಆಗಿರಬಹುದು ಅಲ್ಲಿ ಎಲ್ಲ ರೀತಿ ವ್ಯವಸ್ಥೆಗಳು ಇರುತ್ತೆ ಅಬ್ಬಬ್ಬಾ ಅಂತ ಹೇಳಿದ್ರೆ ಬೆಡ್ಗಳನ್ನು ಎಕ್ಸ್ಟೆಂಡ್ ಮಾಡಬೇಕು ಅಥವಾ ಬೆಡ್ಗಳನ್ನು ಬೇರೆ ಬೇರೆ ಖಾಸಗಿ ಹೋಟೆಲ್ಗಳಲ್ಲೂ ಕೂಡ ಅವರಿಗೆ ಐಸೋಲೇಟ್ ಮಾಡುವಂತ ಕೋವಿಡ್ ಕೇರ್ ಸೆಂಟರ್ಗಳನ್ನು ಕೂಡ ತೆರಿಬಹುದು ಆದರೆ ಹಳ್ಳಿಗಳಲ್ಲಿ ಆ ರೀತಿ ವ್ಯವಸ್ಥೆಯನ್ನು ಮೂಲಭೂತ ಸೌಕರ್ಯವನ್ನು ಮಾಡೋದು ಸರ್ಕಾರಕ್ಕೆ ಅತಿದೊಡ್ಡ ಚಾಲೆಂಜ್ ಆಗುತ್ತೆ ಈ ಬಗ್ಗೆಯೂ ಕೂಡ ಸರ್ಕಾರ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ಸಿಎಂ ಕೆಲವಷ್ಟು ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಲ್ಲಿ ಹೆಚ್ಚು ಅತಿ ಹೆಚ್ಚು ಸೋಂಕು ಇದೆ ಅದನ್ನು ಕಾನ್ಸಂಟ್ರೇಟ್ ಮಾಡುತ್ತಿದ್ದಾರೆ ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಅತಿ ಹೆಚ್ಚು ಸೋಂಕು ಇರುವಂತ ಜಿಲ್ಲೆಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಮಾಡ್ಕೊಳ್ತಾ ಇದ್ದಾರೆ ಅದು ರಾಯಚೂರು ಶಿವಮೊಗ್ಗ ಕೊಡಗು ಸೇರಿದಂತೆ ಅತಿ ಹೆಚ್ಚು ಎಲ್ಲಿ ದಾಖಲಾಗ್ತಿದೆಯೋ ಸಂಪೂರ್ಣ ಲಾಕ್ಡೌನ್ ಅನ್ನು ಘೋಷಣೆ ಮಾಡ್ಕೊತಿದ್ದಾರೆ ಆ ರೀತಿಯ ಪರಮಾಧಿಕಾರವನ್ನು ಕೂಡ ಆಯಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೂಡ ಕೊಡಲಾಗುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಅದು ಮುಂದುವರಿಯುತ್ತೆ ಅಂತ ನೋಡಬೇಕಿದೆ ಯಾಕಂದ್ರೆ ರಾಯಚೂರಲ್ಲಿ ಇವತ್ತಿನಿಂದ 3 ದಿನ ಸ್ಟ್ರಿಕ್ಟ್ ಲಾಕ್ಡೌನ್ ಅಂತ ಹೇಳಿದ್ದಾರೆ ಸೋ ಆಯಾ ಜಿಲ್ಲೆಗಳ ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನವನ್ನು ಕೈಗೊಳ್ಳಿ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ ಶರ್ಮಿತಾ ಫೈನ್ ಥ್ಯಾಂಕ್ ಯು ದಶರಥ್ ಅಮಲ ಇನ್ಫಾರ್ಮೇಷನ್ ಗೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಆಲ್ಮೋಸ್ಟ್ ಒಮ್ಮತದ ನಿರ್ಧಾರವನ್ನ ತಮ್ಮ ಅಭಿಪ್ರಾಯವನ್ನ ಹೇಳಿರೋದು ಲಾಕ್ಡೌನ್ ಕಂಟಿನ್ಯೂ ಮಾಡಬೇಕು 14 ಡೇಸ್ ಮಸ್ಟ್ ಆಗಿ ಮಾಡಬೇಕು ಅದು ಸಾಧ್ಯ ಆಗಲಿಲ್ಲ ಅಂದ್ರೆ ಕನಿಷ್ಠ 7 ದಿನಗಳ ಕಾಲ ಅಂತ ಇನ್ನು ಲಾಕ್ಡೌನ್ ಬಗ್ಗೆ ಬಹುತೇಕ ಸಚಿವರು ಕೂಡ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ 10 ದಿನ ಲಾಕ್ಡೌನ್ ಮಾಡಬೇಕು ಅಂತ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ ಲಾಕ್ಡೌನ್ ಗೆ ಸಚಿವ ನಿರಾಣಿ ಕೂಡ ಒತ್ತಾಯ ಮಾಡಿದ್ದಾರೆ ಇನ್ನು ಲಾಕ್ಡೌನ್ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧಾರ ಮಾಡೋದಾಗಿ ಸಚಿವ ಸುಧಾಕರ್ ಹೇಳಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿದ್ದಾರೆ ಅಲ್ಲಿ ಎಲ್ಲ ವಿಷಯಗಳನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡ್ತೀವಿ ಎಕ್ಸ್ಪರ್ಟ್ ಕಮಿಟಿ ಏನು ಹೇಳಿದರೆ ಅದರ ಮೇಲೆ ಇದುವರೆಗೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ 24 ಗಿಂತ ಮುಂಚೆ ಎಕ್ಸ್ಪರ್ಟ್ ಕಮಿಟಿ ಅವರು ಏನು ಹೇಳ್ತಾರೆ ಅದು ಎಕ್ಸ್ಪರ್ಟ್ ಕಮಿಟಿ ಅವರು ಇನ್ನು 10 ದಿನ ಮಾಡಬೇಕು ಅಂತಂದ್ರೆ ನಾವು ಅವರ
ಪರವಾಗಿದ್ದೇವೆ. ಇವತ್ತಿನ ಸನ್ನಿವೇಶದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಆದರೂ ಕೂಡ ವೆಂಟಿಲೇಟರ್ ಅವಶ್ಯಕತೆ ಇದೆ, ಐಸಿಯು ಬೇಕು ಅಂತಕ್ಕಂಥದ್ದಿದೆ. ಗ್ರಾಮಾಂತರ ಪ್ರದೇಶಕ್ಕೂ ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ನು 10 ದಿವಸ ಎಕ್ಸ್ಟೆಂಡ್ ಮಾಡಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗಿದ್ದರೂ ಕೂಡ ಎಕ್ಸ್ಪರ್ಟ್ ಕಮಿಟಿಯವರು ಇನ್ನೂ ಅದಕ್ಕೆ ಹೇಳದೇ ಇರೋದ್ರಿಂದ ಎಕ್ಸ್ಪರ್ಟ್ ಕಮಿಟಿಯವ್ರನ್ನ ಕೇಳಿ ಕ್ಯಾಬಿನೆಟ್ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ. ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು ಅಂತ ನಮ್ಗೆ ಅನಿಸ್ತಾ ಇದೆ. ಮುಸ್ಲಿಂ ಮುಖ್ಯಮಂತ್ರಿಗಳು ಇದರಲ್ಲಿ ಗಮನ ಹರಿಸಬೇಕು ಅನ್ನೋದು ಕಡೆ ನಾವು ಮಾತಾಡಿದ್ದೀವಿ. ನಿನ್ನೆ ಬೊಮ್ಮಾಯಿಯವರು ಮತ್ತು ಸಬ್ ಕಮಿಟಿ ಮಾಡಿದ್ದಾರೆ, ಅವ್ರ ಗಮನ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ದಿವಸ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ಟಫ್ ಲಾಕ್ಡೌನ್ ಅದನ್ನ ಎಲ್ಲರೂ ಕೂಡಿ ಸೈಂಟಿಸ್ಟ್ ಹಿರಿಯ ಡಾಕ್ಟರ್ಗಳು ಮತ್ತೆಲ್ಲ ಹಿರಿಯ IAS ಆಫೀಸರು ಜನಪ್ರತಿನಿಧಿಗಳು ಎಲ್ಲ ಕೂಡಿ ಚರ್ಚೆ ಮಾಡಿ ಸಾಧಕ ಬಾಧಕರು ನೋಡಿ ಡಿಸಿಷನ್ ತಗೊಂಡಿರ್ತಾರೆ. ಹೀಗಾಗಿರುವಂಥದ್ರಲ್ಲಿ ಮತ್ತು ಕೇಂದ್ರದ ಪ್ರಮುಖರ ಜೊತೆಯಿಂದ ಒಂದು ಸಲಹೆಗಳನ್ನು ತೆಗೆದುಕೊಂಡು ಇವತ್ತು ನಿರ್ಧಾರಕ್ಕೆ ಬಂದಿದ್ದಾರೆ. ಆದರೆ ಇವತ್ತಿದ್ರಲ್ಲಿ ಸ್ವಲ್ಪ ಕಂಟ್ರೋಲ್ ಬರ್ತಾ ಇದೆ, ಮುಂದೆ ಏನಾದರೂ ಕೈ ಮೀರುವಂಥ ಸಂದರ್ಭ ಬಂದಾಗ ಟಫ್ ಲಾಕ್ಡೌನ್ ಮಾಡೋದು ಕಡೆಯಿಂದ ಚಿಂತನೆ ಸರ್ಕಾರ ಮಾಡ್ತದೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ ಮೂರನೇ ದಿನವೂ ತೌಕ್ತೆ ಸೈಕ್ಲೋನ್ ಅಟ್ಟಹಾಸ ಮುಂದುವರೆದಿದೆ. ಕಳೆದೆರಡು ದಿನ ಕರ್ನಾಟಕ ಕೇರಳಕ್ಕೆ ಭಾರೀ ಹೊಡೆತವನ್ನ ಈ ತೌಕ್ತೆ ಸೈಕ್ಲೋನ್ ಕೊಟ್ಟಿತ್ತು. ಇವತ್ತು ಮಹಾರಾಷ್ಟ್ರದ ಕರಾವಳಿಯಲ್ಲಿ ತನ್ನ ಅಬ್ಬರವನ್ನ ತೋರಿಸ್ತಾ ಇದೆ. ಇದು ಪಶ್ಚಿಮ ಕರಾವಳಿಯಿಂದ ಆರಂಭ ಆಗಿ ಪೂರ್ವ ಕರಾವಳಿಯಲ್ಲಿ ಕೊನೆಯಾಗುತ್ತೆ. ಈ ಚಂಡಮಾರುತದ ಅಬ್ಬರ ಗುಜರಾತ್ನಲ್ಲಿ ಕೊನೆಯಾಗೋದು, ನಿಧಾನವಾಗಿ ಕರ್ನಾಟಕದಿಂದ ಪಾಸ್ ಆಗಿ ಮಹಾರಾಷ್ಟ್ರದಿಂದ ಪಾಸ್ ಆಗಿ ಗುಜರಾತಿಗೆ ಹೋಗುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಅಬ್ಬರವನ್ನ ನಾವು ನೋಡ್ತಾ ಇದ್ದೀವಿ, ಯಾವ ತರ ಅಲ್ಲಿ ಬಂದರಿನಲ್ಲಿ ಬೋಟ್ಗಳ ಮೇಲೆ ಹೆಂಗೆ ಎಫೆಕ್ಟ್ ಅನ್ನ ಬೀರಿದೆ ಅಂತ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಮಲ್ವಾನ್ ಪ್ರದೇಶದಲ್ಲಿ ತೌಕ್ತೆ ಭಾರಿ ಹೊಡೆತ ಕೊಟ್ಟಿದೆ. ಭಯಂಕರ ಬಿರುಗಾಳಿ ಬೀಸ್ತಾ ಇದೆ, ಸಮುದ್ರದ ನೀರು ಎದ್ದು ಬಂದು ತೀರಕ್ಕೆ ನುಗ್ತಾ ಇದೆ. ಸಮುದ್ರದಲ್ಲಿದ್ದ ಬೋಟ್ ಸೈಕ್ಲೋನ್ ಹೊಡೆತಕ್ಕೆ ಸಿಕ್ಕಿ ಹಾನಿಗೀಡಾಗ್ತಾ ಇದೆ. ಮಲ್ವಾನಲ್ಲಿ ಭಾರಿ ಗಾಳಿ ಮಳೆಗೆ ಹಲವಾರು ಮರಗಳು ಕೂಡ ಕುಸಿತಾಗಿದೆ. ಇನ್ನು ತೌಕ್ತೆ ಹೊಡೆತಕ್ಕೆ ಬಾಯಾನಗರಿ ಮುಂಬೈ ಗಡಗಡ ಅಂತಿದೆ. ಮಳೆಯ ಅಬ್ಬರಕ್ಕೆ ಮುಂಬೈನ ರಸ್ತೆಗಳು ನದಿಯಂತಾಗ್ಬಿಟ್ಟಿದೆ. ಗೋರೆಗಾಂವ್ ಹಾಗೂ ಅಂಧೇರಿಯಲ್ಲಿ ಭಾರೀ ಮಳೆಗೆ ಅಲ್ಲಿ ರಸ್ತೆ ಯಾವುದು ನದಿ ಯಾವುದು ಒಂದು ಗೊತ್ತಾಗ್ತಾ ಇಲ್ಲ, ಆ ತರ ಆಗ್ಬಿಟ್ಟಿದೆ. ಗೇಟ್ ವೇ ಆಫ್ ಇಂಡಿಯಾ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಸಮುದ್ರದ ಅಲೆಗಳ ಅಬ್ಬರ ನೋಡ್ತಾ ಇದ್ದೀವಿ. ಕೇರಳ ಮತ್ತೆ ಮಂಗಳೂರು ದಕ್ಷಿಣ ಕನ್ನಡ ಭಾಗದಲ್ಲಿ ಮೊನ್ನೆ ಎಲ್ಲ ಗಮನಿಸ್ತಾ ಇದ್ವಿ ಕಳೆದೆರಡು ದಿನಗಳಿಂದ. ಸೊ ಯಾವ ತರ ಅಬ್ಬರವನ್ನ ಮೆರಿತಾ ಇತ್ತು ಈ ಚಂಡಮಾರುತದ ಎಫೆಕ್ಟ್ ಇಂದಾಗಿ, ಸಮುದ್ರದ ಅಲೆಗಳಲ್ಲಿ ಎಷ್ಟು ಏರಿಳಿತ ಆಗ್ತಾ ಇತ್ತು, ಮತ್ತೆ ಎಷ್ಟು ಮಟ್ಟಿಗೆ ಸಮುದ್ರ ತನ್ನ ಕಡಲ ತೀರದಲ್ಲಿರುವಂತ ಎಲ್ಲದನ್ನು ಕೊಚ್ಕೊಂಡು ಹೋಗ್ತಾ ಇತ್ತು ಆ ನೀರು ಬಂದಾಗ. ಸೊ ಈಗ ಮುಂಬೈನಲ್ಲಿ ಅದೇ ಪರಿಸ್ಥಿತಿ ಇದೆ, ಧಾರಾಕಾರ ಮಳೆ ಒಂದು ಕಡೆ ಆಗ್ತಾ ಇದೆ. ಮರೀನ್ ಡ್ರೈವ್ನಲ್ಲೂ ಕೂಡ ಸಮುದ್ರದ ಅಬ್ಬರ ಜೋರಾಗಿದೆ. ಇನ್ನು ಅಂಧೇರಿಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಯಾವ ಥರ ಆ ಸಮುದ್ರದ ನೀರು ನುಗ್ತಾ ಇದೆ ಅಂತ. ಅಫ್ಕೋರ್ಸ್ ಈಗ ಕಡಲ ತೀರದಲ್ಲಿ ಕಡಲ ಭಾಗದಲ್ಲಿ ದಡದಲ್ಲಿ ಯಾವುದೆಲ್ಲ ಅಲ್ಲಿ ಪ್ರದೇಶಗಳಿದೆ, ರಸ್ತೆ ಇದೆ ಮತ್ತು ಅಂಗಡಿಗಳಿರ್ತಾವೆ ಮನೆಗಳಿರ್ತಾವೆ ಅಲ್ಲೆಲ್ಲ ಈ ಸಮುದ್ರದ ನೀರು ನುಗ್ಗಿದೆ. ತನ್ನ ರೌದ್ರತೆಯನ್ನು ಈ ತೌಕ್ತೆ ಚಂಡಮಾರುತ ತೋರಿಸ್ತಾ ಇದೆ. ಆಲ್ರೆಡಿ ಈಗ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ಕೇರಳ ಆಗಿರ್ಬೋದು, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಕಡೆ NDRF ಟೀಮ್ ಸನ್ನದ್ಧವಾಗೇ ಇದೆ. ಯಾಕಂದರೆ ಭಾರೀ ಹಾನಿಯನ್ನು ಈ ಚಂಡಮಾರುತ ಮಾಡುತ್ತೆ, ಅದರ ಎಫೆಕ್ಟ್ ಜೋರಾಗೇ ಇರುತ್ತೆ ಅಂತ ಹವಾಮಾನ ಇಲಾಖೆ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಈಗ ಇಲ್ಲಿ ಪಾಸ್ ಆಗಿದಾಗಿದೆ ಅಂದರೆ ಕೇರಳ ಕರ್ನಾಟಕವನ್ನು ಹಾದು ಹೋಗಿದ್ದಾಗಿದೆ ಈ ಚಂಡಮಾರುತ. ಈಗ ಮಹಾರಾಷ್ಟ್ರದಲ್ಲಿ ಪಾಸ್ ಆಗಿ ಗುಜರಾತಿಗೆ ಹೋಗಿ ಅಲ್ಲಿ ಎಂಡ್ ಆಗುತ್ತೆ ಈ ಚಂಡಮಾರುತದ ಎಫೆಕ್ಟ್. ಈಗ ಮಹಾರಾಷ್ಟ್ರದಲ್ಲಿ ಮುಂಬೈನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಯಾವ ಥರ ಮಳೆ ಅಬ್ಬರಕ್ಕೆ ರೆಂಬೆ ಕೊಂಬೆಗಳೆಲ್ಲ ಬಿದ್ದಿದೆ, ರೋಡ್ ಎಲ್ಲ ಬ್ಲಾಕ್ ಆಗಿದೆ, ಒಂದೊಂದು ಕಡೆ ಗಾಳಿ ಸಹಿತ ಜೋರಾಗಿ ಮಳೆ ಬರ್ತಾ ಇರೋದ್ರಿಂದ ಇವಾಗ ಮರಗಳೆಲ್ಲ ಇಲ್ಲಿ ಬಿದ್ದು ಹೋಗ್ತಾ ಇದೆ. ಸೈಕ್ಲೋನ್ ಕಾರಣಕ್ಕೆ ಮುಂಬೈನಲ್ಲಿ ಕೊರೋನಾ ಲಸಿಕೆ ಕಾರ್ಯಕ್ರಮವೇ ರದ್ದಾಗ್ಬಿಟ್ಟಿದೆ. ಇನ್ನು ಗೇಟ್ ವೇ ಆಫ್ ಇಂಡಿಯಾ ಪರಿಸ್ಥಿತಿ ನೋಡ್ತಾ ಇದ್ದೀವಿ, ಅಲ್ಲಿ ರೋಡ್ ಯಾವುದು ನೀರು ಯಾವುದು ಒಂದು ಗೊತ್ತಾಗ್ತಾ ಇಲ್ಲ, ಮತ್ತು ನಿರಂತರವಾಗಿ ಮಳೆ ಗಾಳಿ ಜೊತೆಗೆ ಬರ್ತಾ ಇದೆ, ಬೃಹತ್ ಅಲೆಗಳು ಅಲ್ಲಿ ಆ ಸಮುದ್ರ ತೀರದಲ್ಲಿ ಏಳ್ತಾ ಇದೆ. ಇನ್ನು
ಮರೀನ್ ಡ್ರೈವ್ ನಲ್ಲೂ ಗಮನಿಸ್ತಾ ಇದೀವಿ ನೋಡಿ ಈ ಚಂಡಮಾರುತ ಅಂತ ಹೇಳಿದ್ರೆ ಈ ತೌಕ್ತೆ ಇರಬಹುದು ಅಥವಾ ಯಾವುದೇ ಚಂಡಮಾರುತ ಇರಬಹುದು ಮೂರು ಭಾಗಗಳು ಅದರಲ್ಲಿ ಇರ್ತವೆ ಒಂದು ತಲೆ ಭಾಗ ಇನ್ನೊಂದು ಮಧ್ಯ ಭಾಗ ಅಂತ ಕರೀತೀವಿ ಇನ್ನೊಂದು ಬಾಲ ಟೈಲ್ ಭಾಗ ಅಂತ ಕರೀತೀವಿ ಫಸ್ಟ್ ತಲೆಯಿಂದಾಗಿ ಹಾದು ಹೋಗುತ್ತೆ ಆಮೇಲೆ ಮಧ್ಯ ಭಾಗ ಬರುತ್ತೆ ಆಮೇಲೆ ಈ ಬಾಲದ ಭಾಗ ಪಾಸ್ ಆಗುವಾಗ ಅದರ ತೀವ್ರತೆ ನಿಧಾನವಾಗಿ ಕಡಿಮೆ ಆಗುತ್ತೆ ಅಂತ ಫಸ್ಟ್ ನಾವು ನೋಡಿದ್ವಿ ಈಗ ತಲೆ ಭಾಗ ಇಲ್ಲಿಂದ ಹೋಗಿತ್ತು ಕೇರಳ ಕರ್ನಾಟಕದಿಂದ ಹೋಗಿತ್ತು ಆಮೇಲೆ ಮಧ್ಯ ಭಾಗ ಬಂತು ಅಂದ್ರೆ ಅದರ ದೇಹ ಪಾಸ್ ಆಗೋದು ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಗಳು ಸೊ ಈಗ ಆ ದೇಹದ ಪಾರ್ಟ್ ಪಾಸ್ ಆಗುವಾಗ ಅದರ ತೀವ್ರತೆ ಏನಿದ್ರೆ ಚಂಡಮಾರುತದ್ದು ಅದು ಜಾಸ್ತಿ ಆಗಿರುತ್ತೆ ಆ ದೇಹದ ಭಾಗ ಈಗ ಪಾಸ್ ಆಗ್ತಾ ಇರೋದು ಮುಂಬೈ ಅಂದ್ರೆ ಮಹಾರಾಷ್ಟ್ರ ಭಾಗದಲ್ಲಿ ಪಾಸ್ ಆಗ್ತಾ ಇದೆ ಅದು ಗುಜರಾತಿಗೆ ಹೋದಾಗ ಅದರ ತೀವ್ರತೆ ಅಲ್ಲಿ ಜಾಸ್ತಿ ಆಗಿರುತ್ತೆ ಸೊ ಈಗ ಗುಜರಾತ್ ತೀರದಲ್ಲಿ 1.5 ಲಕ್ಷಕ್ಕೂ ಅಧಿಕ ಮಂದಿಯನ್ನ ಸ್ಥಳಾಂತರ ಮಾಡಿದ್ದಾರೆ ಸೊ ಇಲ್ಲಿ ಕೇರಳ ಕರ್ನಾಟಕ ಮಹಾರಾಷ್ಟ್ರದಲ್ಲೂ ಮುಂಚೆನೆ ಈಗ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿತ್ತು ಸಮುದ್ರ ತೀರದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಖಾಲಿ ಮಾಡಿಸ್ಬೇಕು ಸ್ಥಳಾಂತರ ಆಗಬೇಕು ಅಂತ ಮತ್ತೆ ಮೀನುಗಾರರು ಅಷ್ಟೇ ಸಾಂಪ್ರದಾಯಿಕ ಮೀನುಗಾರಿಕೆ ಸಣ್ಣ ಬೋಟಿಂದನೂ ಮಾಡಂಗಿಲ್ಲ ಈ ಸೈಕ್ಲೋನ್ ಎಫೆಕ್ಟ್ ಬಂದಾಗ ಏನ್ ಬೇಕಾದ್ರೂ ಆಗಬಹುದು ಅಂತ ಇನ್ನೊಂದು ಆಳ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಬೋಟ್ ತಗೊಂಡು ಹೋಗ್ತಾರಲ್ಲ ಸೊ ಆ ಮೀನುಗಾರಿಕೆನೂ ಮಾಡುವಂತಿಲ್ಲ ಅಂತ ಮತ್ತೆ NDRF ಟೀಮ್ ತೋರಿಸ್ತಾ ಇದ್ದೀವಿ ಜುಹು ಬೀಚ್ ನಲ್ಲಿ ಯಾವ ತರ ಅಲರ್ಟ್ ಆಗಿದ್ದಾರೆ ಅಂತ ಯಾಕಂದ್ರೆ ಇಲ್ಲಿ ಆದಂತ ಅವಾಂತರ ನಾವು ಗಮನಿಸಿದ್ವಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಭಾಗದಲ್ಲಿ ಸೊ ಬೋಟ್ ಅಲ್ಲಿ ಹೋದಂತ ಕಾರ್ಮಿಕರ ಪರಿಸ್ಥಿತಿ ಜೀವ ಕಳ್ಕೊಂಡಿದ್ದಾರೆ ಹಾಗಾಗಿ ಅಲ್ಲೂ ಆ ತರದ ಯಾವುದೇ ಅವಘಡಗಳು ಆಗಬಾರದು ಏನೇ ಸಿಚುವೇಶನ್ ಇದ್ರೂ ಕೂಡ ಅದನ್ನ ಫೇಸ್ ಮಾಡೋದಕ್ಕೆ NDRF ಟೀಮ್ ಅಲರ್ಟ್ ಆಗಿದೆ ಈಗ ಸೈಕ್ಲೋನ್ ಹೊಡೆತಕ್ಕೆ ಮುಂಬೈ ಮುಳುಗ್ತಾ ಇದೆ ಸಂಜೆ ಅಥವಾ ನಾಳೆ ಗುಜರಾತ್ಗೆ ಇದರ ಎಫೆಕ್ಟ್ ಆಗುತ್ತೆ ಇನ್ನು ಗುಜರಾತ್ನಲ್ಲಿ ಏನೆಲ್ಲ ಆಗಬಹುದು ಯಾವಾಗ ಈ ಸೈಕ್ಲೋನ್ ಎಫೆಕ್ಟ್ ಗುಜರಾತ್ಗೆ ತಟ್ಟುತ್ತೆ ಈ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ ಒಂದು ಮುಂಬೈನಲ್ಲಿ ಯಾವ ಥರ ಎಫೆಕ್ಟ್ ಬೀರ್ತಾ ಇದೆ ಮಹಾರಾಷ್ಟ್ರ ಭಾಗದಲ್ಲಿ ಯಾವ ಥರ ಎಫೆಕ್ಟ್ ಬೀರ್ತಾ ಇದೆ ಅಂತ ಬ್ರೇಕ್ ಮುಂಚೆ ಸಮಗ್ರವಾಗಿ ಮಾಹಿತಿಯನ್ನು ಕೊಟ್ವಿ ಈಗ ಮಹಾರಾಷ್ಟ್ರದಿಂದ ಗುಜರಾತ್ ಕಡೆಗೆ ಈ ಸೈಕ್ಲೋನ್ ಹೋಗುತ್ತೆ ಅಲ್ಲೂ ಕೂಡ ಸಾಕಷ್ಟು ಅಲರ್ಟ್ ಆಗ್ಬಿಟ್ಟಿದ್ದಾರೆ ಈಗ ಸುಮಾರು 1.5 ಲಕ್ಷ ಜನರನ್ನು ಸ್ಥಳಾಂತರ ಮಾಡಲಾಗಿದೆ NDRF ಟೀಮ್ ಅಲರ್ಟ್ ಆಗಿದೆ ಯಾವುದೇ ಸಿಚುವೇಶನ್ ಬಂದರೂ ಕೂಡ ಫೇಸ್ ಮಾಡೋದಕ್ಕೆ ನಾನು ಆಗಲೇ ಹೇಳ್ತಾ ಇದ್ದೆ ಇದು ಈಗ ಪಶ್ಚಿಮ ಕರಾವಳಿ ಭಾಗದಿಂದ ಆರಂಭ ಆಗಿ ಪೂರ್ವ ಕರಾವಳಿ ಭಾಗ ಅಂತಂದರೆ ಗುಜರಾತ್ನಲ್ಲಿ ಇದು ಎಂಡ್ ಆಗುತ್ತೆ ಈ ಸೈಕ್ಲೋನ್ ಹಾಗಾಗಿ ಇವತ್ತು ಸಂಜೆ ಅಥವಾ ನಾಳೆಗೆ ಈ ತೌಕ್ತೆ ಗುಜರಾತ್ನಲ್ಲಿ ಅದು ಪಾಸ್ ಆಗುತ್ತೆ ಆ ಟೈಮ್ನಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಇದರಿಂದ ಸಾಕಷ್ಟು ಹಾನಿ ಆಗುತ್ತೆ ಅಂತ ಮುಂಚೆನೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿತ್ತು ಎಕ್ಸ್ಪರ್ಟ್ಗಳು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸೊ ಆ ಭಾಗದಲ್ಲಿ ಈಗ NDRF ಟೀಮ್ ಕೂಡ ರೆಡಿ ಆಗಿ ಇದೆ ಮುಂಬೈನಿಂದ ಗುಜರಾತ್ನತ್ತ ತೌಕ್ತೆ ಚಂಡಮಾರುತ ಸಹ ಆಗಿದೆ ಇವತ್ತು ರಾತ್ರಿ ಅಥವಾ ನಾಳೆ ವೇಳೆಗೆ ಗುಜರಾತ್ಗೆ ಇದರ ಎಫೆಕ್ಟ್ ಬೀಳುತ್ತೆ ಗುಜರಾತ್ನಲ್ಲಿ ಪ್ರಬಲ ಹೊಡೆತದ ಮುನ್ನೆಚ್ಚರಿಕೆಯನ್ನು ಈಗ ಆಲ್ರೆಡಿ ನೀಡಲಾಗಿದೆ ಈಗಾಗಲೇ ಗುಜರಾತ್ ತೀರದ 1.5 ಲಕ್ಷ ಜನರನ್ನು ಸ್ಥಳಾಂತರ ಮಾಡಲಾಗಿದೆ ಗುಜರಾತ್ ತೀರದಲ್ಲಿ 44 NDRF 10 SDRF ಟೀಮ್ 576 ಆಂಬ್ಯುಲೆನ್ಸ್ಗಳು ರೆಡಿಯಾಗಿ ನಿಂತ್ಕೊಂಡಿವೆ ಗುಜರಾತ್ನ ಕೊರೋನಾ ವ್ಯಾಕ್ಸಿನೇಷನ್ ಮೇಲೂ ಕೂಡ ಸೈಕ್ಲೋನ್ ಎಫೆಕ್ಟ್ ಬೀರಿದೆ ಗುಜರಾತ್ನಲ್ಲಿ ಇವತ್ತು ಮತ್ತು ನಾಳೆ ಕೊರೋನಾ ಲಸಿಕೆಯನ್ನು ರದ್ದು ಮಾಡಲಾಗಿದೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ ಆಂಬ್ಯುಲೆನ್ಸ್ಗಳು ಕೂಡ ರೆಡಿಯಾಗಿವೆ ಸುಮಾರು 576 ಆಂಬ್ಯುಲೆನ್ಸ್ಗಳು ಈ ಸೈಕ್ಲೋನ್ ಎಫೆಕ್ಟ್ನಿಂದ ಏನಾದರೂ ಆಗುತ್ತೆ ಸೊ ಆ ಸಿಚುವೇಶನ್ ಫೇಸ್ ಮಾಡಬೇಕು ಏನಾದರೂ ಹೆಚ್ಚು ಕಡಿಮೆ ಆದಂಥ ಟೈಮ್ನಲ್ಲಿ ಹಾಸ್ಪಿಟಲಿಗೆ ಸೇರಿಸ್ಬೇಕು ಅಂತವರನ್ನು ಅನ್ನೋ ಕಾರಣಕ್ಕೇ ಈ 576 ಆಂಬ್ಯುಲೆನ್ಸ್ಗಳು ಗುಜರಾತ್ನಲ್ಲಿ ರೆಡಿಯಾಗಿದೆ ಇದರ ಜೊತೆಗೆ 44 NDRF ಹಾಗೇ 10 SDRF ಟೀಮ್ಗಳು ಕೂಡ ಅಲರ್ಟ್ ಆಗಿವೆ ಗುಜರಾತ್ ಭಾಗದಲ್ಲಿ ಸಾಕಷ್ಟು ಎಫೆಕ್ಟ್ ಈ ಚಂಡಮಾರುತದಿಂದ ಆಗುತ್ತೆ ಅಂತ ಮೊದಲೇ ಎಚ್ಚರಿಕೆ ಈಗ ಸಿಕ್ಕಿದೆ ಮತ್ತೆ ಆಯಾ ಭಾಗದಲ್ಲಿ ಅಧಿಕಾರಿಗಳು ರೆಡಿಯಾಗಿರಬೇಕು ಏನೇನ್ ವ್ಯವಸ್ಥೆಗಳು ಬೇಕು ಮುನ್ನೆಚ್ಚರಿಕಾ ಕ್ರಮವಾಗಿ ಅದನ್ನ ಮಾಡ್ಕೊಳ್ಬೇಕು ಅಂತ ಹವಾಮಾನ ಇಲಾಖೆ ಮೊದಲೇ ಹೇಳ್ಬಿಟ್ಟಿದೆ ಇನ್ನು ಕೇಂದ್ರಾಡಳಿತ ಪ್ರದೇಶ ದಿಯು ದಮನ್ ದ್ವೀಪಕ್ಕೂ ತೌಕ್ತೆ ಸೈಕ್ಲೋನ್ ಎಫೆಕ್ಟ್ ತಟ್ಟಿದೆ ಪಶ್ಚಿಮ ಕರಾವಳಿಯ ಅರಬ್ಬಿ ಸಮುದ್ರದಲ್ಲಿ ಗುಜರಾತ್ ಬಳಿಯ ದಮನ್ ದ್ವೀಪದಲ್ಲಿ ಸಮುದ್ರದ ಅಲೆಗಳ ಅಬ್ಬರ ಜಾಸ್ತಿ ಆಗ್ತಾ ಇದೆ NDRF ಪಡೆ ಈಗ ಸನ್ನದ್ಧವಾಗಿದೆ ಮಂಗಳೂರಲ್ಲಿ ಸೇನೆ ಜಿಲ್ಲಾಡಳಿತದ ಕಾರ್ಯಾಚರಣೆ ಸಕ್ಸಸ್ ಆಗಿದೆ ಕೋರಮಂಡಲ್ ಸ್ಟಗ್ನಲ್ಲಿ ಸಿಲುಕಿದ್ದ
मंदियन्न रक्षणे माडलागिदे स्पीड बोट हेलिकाप्टर मूलक नाल्वरु कार्मिकरन्न एयर लिफ्ट माडो मूलक रक्षणेयन्न माडलागिदे बेळगिनिंद कार्याचरणे माडि रक्षणे माडि टग्नल्लिद्द एल्ला 9 कार्मिकरन्न सुरक्षितवागि दड सेरिसलागिदे मंगळूरु एनएमपीटी आस्पत्रेयल्लि कार्मिकरिगे आरोग्य तपासणे माडलायितु बळिक आस्पत्रेगे जिल्ला उस्तुवारी सचिव कोटा श्रीनिवास पूजारि बीजेपी राज्याध्यक्ष नलिन कुमार कटील जिलाधिकारी डॉक्टर केवी राजेंद्र भेटी नीडि कार्मिकर आरोग्य विचारिसिदरु संजय कंदाय सचिव अशोक रक्षण कार्मिकर भेटिया कार्मिकर बळि घटने बगे माहिति पडेकोंडरु नंतर मातनाडिद सचिव अशोक मृत कुटुंबक्के तला 10 लक्ष रूपायि परिहार नीडोदागि हेळिदरु ಇಲ್ಲಿ ಎಂಆರ್ಪಿಎಲ್ ಅವರ ಮಾಹಿತಿಯಂತೆ ಈಗಾಗಲೇ 3 ಜನ ಬಾಡಿ ಸಿಕ್ಕಿದೆ ಇವತ್ತು ಉಳಿದಂತವರನ್ನೆಲ್ಲ ರೆಸ್ಕ್ಯೂ ಮಾಡಿದಿರಿ ಇನ್ನು 3 ಜನದ ಜೀವಂತ ಇದ್ದಾರಾ ಇಲ್ಲ ಅನ್ನೋದರ ಬಗ್ಗೆನೂ ಇನ್ನು ಜಿಲ್ಲಾಡಳಿತ ಅದರ ಬಗ್ಗೆ ಹುಡುಕ್ತಾ ಇದೆ ಅದನ್ನ ಕ್ರಮ ನಾವು ತೆಗೆದುಕೊಳ್ಳುತ್ತೀವಿ ಏನು ಅನಾಹುತ ಆಗಿದೆ ತೀರ್ಕೊಂಡಿದ್ದಾರೆ ಅದಕ್ಕೆ ಒಂದು ತನಿಖಾ ಆಯೋಗವನ್ನ ನೇಮಕ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದೀರಿ ಯಾರು ಸತ್ತಿದ್ದಾರೆ ಅವರಿಗೆ ಎಂಆರ್ಪಿಎಲ್ಲಿಂದ 10 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅವರು ಒಪ್ಪಿಕೊಂಡಿದ್ದಾರೆ ಕೊಡ್ತೀರಿ ಅಂತ ಹೇಳಿ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲ ಎರಡನೇ ಅಲೆಯ ಸೋಂಕಿತರು ಕೊರೋನಾ ವಿಚಾರವಾಗಿ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಲಾಕ್ ಡೌನ್ ಅನಿವಾರ್ಯತೆ ಇದೆ ಮೇ 21 ಅಥವಾ ಮೇ 22ನೇ ತಾರೀಕು ರಾಜ್ಯ ಸರ್ಕಾರ ಈ ಬಗ್ಗೆ ನಿರ್ಣಯ ಮಾಡುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಲಾಕ್ ಡೌನ್ ಮುಂದುವರಿಕೆ ವಿಚಾರವಾಗಿ ತಜ್ಞರ ವರದಿಯನ್ನು ಸರ್ಕಾರ ಪರಿಶೀಲನೆ ಮಾಡ್ತಾ ಇದೆ ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಲಾಕ್ ಡೌನ್ ಶುರುವಾಗಿದೆ 14ನೇ ತಾರೀಕಿನಿಂದ ಹೀಗಾಗಿ ಚೈನ್ ಲಿಂಕ್ ಕಟ್ ಆಗಬೇಕು ಅಂದ್ರೆ ಟೈಮ್ ಬೇಕಾಗುತ್ತೆ ರಾಜ್ಯ ಸರ್ಕಾರ ಈ ಕುರಿತಂತೆ ಸೂಕ್ತ ನಿರ್ಣಯ ಕೈಗೊಳ್ಳುತ್ತೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗದೇ ಇದ್ದರೆ ಇನ್ನೂ ಕೆಲವು ದಿನಗಳ ಕಾಲ ಲಾಕ್ ಡೌನ್ ಕಂಟಿನ್ಯೂ ಮಾಡುವಂತ ಅನಿವಾರ್ಯತೆ ಇರುತ್ತೆ ಅನ್ನೋ ಮೂಲಕ ಲಾಕ್ ಡೌನ್ ವಿಸ್ತರಣೆ ಕುರಿತಂತೆ ಪ್ರಹ್ಲಾದ್ ಜೋಶಿ ಕೂಡ ಸುಳಿವನ್ನ ಕೊಟ್ಟಿದ್ದಾರೆ ಆ ತಜ್ಞರ ಒಂದು ವರದಿಯನ್ನ ನಾನು ನೋಡಿಲ್ಲ ಇವತ್ತು ತಾರೀಕು 17 24ನೇ ತಾರೀಕು ವರೆಗಿದೆ 22ನೇ ತಾರೀಕು ವರೆಗೆ ನೋಡಿಕೊಂಡು ಒಂದು ಸೂಕ್ತವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅನ್ನೋದೇ ನನ್ನ ಸಲಹೆ ಅಕಸ್ಮಾತ್ ನಂಬರ್ ಕಮ್ಮಿ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇದು ನಿನ್ನ ಕೆಲವು ದಿವಸಗಳ ಕಾಲ ಮುಂದುವರಿಸಬೇಕು ಯಾಕಂದ್ರೆ ಬಹಳ ವೇಗವಾಗಿ ಇದು ಹಬ್ತಾ ಇರೋದರಿಂದ ಇದಕ್ಕೆ ಈಗ ಸದ್ಯಕ್ಕೆ ಇರುವಂತದ್ದು ಹಬ್ಬುವಿಕೆಗೆ ತಡಿಲಿಕ್ಕೆ ಇರುವಂತದ್ದು ಏಕೈಕ ಅಂತಂದ್ರೆ ಈ ಕಟ್ಟುನಿಟ್ಟಿನ ನಿಬಂಧನೆಗಳನ್ನು ಮುಂದುವರಿಸುವಂತದ್ದು ಆದರೆ ಅದನ್ನ 22 ರವರೆಗೆ 21 ಅಥವಾ 22 ರವರೆಗೆ ನೋಡಿ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ ಅಲ್ಲ ಆ ತಜ್ಞರ ಒಂದು ವರದಿಯನ್ನ ನಾನು ನೋಡಿಲ್ಲ ಇವತ್ತು ತಾರೀಕು 17 24ನೇ ತಾರೀಕು ವರೆಗಿದೆ 22ನೇ ತಾರೀಕು ವರೆಗೆ ನೋಡಿಕೊಂಡು ಒಂದು ಸೂಕ್ತವಾದಂತ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಅನ್ನೋದೇ ನನ್ನ ಸಲಹೆ ಅಕಸ್ಮಾತ್ ನಂಬರ್ ಕಮ್ಮಿ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇದು ನಿನ್ನ ಕೆಲವು ದಿವಸಗಳ ಕಾಲ ಮುಂದುವರಿಸಬೇಕು ಯಾಕಂದ್ರೆ ಬಹಳ ವೇಗವಾಗಿ ಇದು ಹಬ್ತಾ ಇರೋದರಿಂದ ಇದಕ್ಕೆ ಈಗ ಸದ್ಯಕ್ಕೆ ಇರುವಂತದ್ದು ಹಬ್ಬುವಿಕೆಗೆ ತಡಿಲಿಕ್ಕೆ ಇರುವಂತದ್ದು ಏಕೈಕ ಅಂತಂದ್ರೆ ಈ ಕಟ್ಟುನಿಟ್ಟಿನ ನಿಬಂಧನೆಗಳನ್ನು ಮುಂದುವರಿಸುವಂಥದ್ದು ಆದರೆ ಅದನ್ನು 22 ರವರೆಗೆ 21 ಅಥವಾ 22 ರವರೆಗೆ ನೋಡಿ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ ಬಹುತೇಕ ಸಚಿವರು ಲಾಕ್ ಡೌನ್ ಕಂಟಿನ್ಯೂ ಮಾಡೋದರ ಬಗ್ಗೆ ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯ ಹೇಳ್ತಾ ಇದ್ದಾರೆ ಆದರೆ ಒಳ್ಳೆಯದು ಅಂತ ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆನೂ ಪರೋಕ್ಷವಾಗಿ ಲಾಕ್ ಡೌನ್ ಕಂಟಿನ್ಯೂ ಮಾಡಬೇಕು ತಜ್ಞರು ಇದನ್ನೇ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಅವರು ಹೇಳಿರೋದು ಈಗ ಸರ್ಕಾರ ಈ ಬಗ್ಗೆ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೆ ಯಾಕಂದ್ರೆ ತಜ್ಞರ ಶಿಫಾರಸು ಇರಬಹುದು ಮತ್ತೆ ಆಯಾ ಜಿಲ್ಲೆಗಳಿಂದ ಡಿಸಿಗಳು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ಅಲ್ಲಲ್ಲಿ ಏನೇನು ಪರಿಸ್ಥಿತಿ ಇದೆ ಅದನ್ನೆಲ್ಲ ಸಮಗ್ರವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡ ಮೇಲೆ ಸರ್ಕಾರ ಈ ಬಗ್ಗೆ ನಿರ್ಣಯ ಮಾಡುತ್ತೆ ಅಂದ್ರೆ 24ನೇ ತಾರೀಕು ತನಕ ಈಗ ವಿಧಿಸಿರುವಂತ ಲಾಕ್ ಡೌನ್ ಜಾರಿಯಲ್ಲಿ ಇರುತ್ತೆ ಹಾಗಾಗಿ 21 ಅಥವಾ 22 ಸೋ ಆ ಟೈಮ್ ನಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕಾ ಬೇಡವಾ ಆ ಬಗ್ಗೆ ಸರ್ಕಾರ ನಿರ್ಣಯ ಮಾಡಿ ಅಧಿಕೃತವಾಗಿ ಅದರ ಬಗ್ಗೆ ಒಂದು ಘೋಷಣೆ ಮಾಡುತ್ತೆ ಅಂತ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಒಂದು ಚೈನ್ ಲಿಂಕ್ ಕಟ್ ಆಗಬೇಕು ಅಂತಂದ್ರೆ ಸ್ವಲ್ಪ ದಿನ ಹಿಡಿಯುತ್ತೆ ಸಮಯಾವಕಾಶ ಬೇಕಾಗುತ್ತೆ ಟೈಮ್ ಹಿಡಿಯುತ್ತೆ ಹಾಗಾಗಿ ಬಹುಶಃ ಮತ್ತಷ್ಟು ಕಂಟಿನ್ಯೂ ಮಾಡುವಂತ ಅನಿವಾರ್ಯತನೇ ಇಲ್ಲಿ ಇದೆ ತಜ್ಞರು ಇದೆ ಇದರ ಬಗ್ಗೆನೇ ಹೇಳಿದ್ದಾರೆ ಅನ್ನೋ ಮಾತನ್ನ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬಹಳ
ತಜ್ಞರ ಒಂದು ವರದಿಯನ್ನ ನಾನು ನೋಡಿಲ್ಲ. ಇವತ್ತು ತಾರೀಕು 17, 24ನೇ ತಾರೀಕು ವರೆಗಿದೆ, 22ನೇ ತಾರೀಕು ವರೆಗೆ ನೋಡಿಕೊಂಡು ಒಂದು ಸೂಕ್ತವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಬಹುದು ಅನ್ನೋದೇ ನನ್ನ ಸಲಹೆ. ಅಕಸ್ಮಾತ್ ನಂಬರ್ ಕಮ್ಮಿ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇದು ನಿನ್ನ ಕೆಲವು ದಿವಸಗಳ ಕಾಲ ಮುಂದುವರಿಸಬೇಕು, ಯಾಕಂದ್ರೆ ಬಹಳ ವೇಗವಾಗಿ ಇದು ಹಬ್ತಾ ಇರೋದ್ರಿಂದ ಇದಕ್ಕೆ ಈಗ ಸದ್ಯಕ್ಕೆ ಇರುವಂಥದ್ದು ಹಬ್ಬುವಿಕೆಗೆ ತಡಿಲಿಕ್ಕೆ ಇರುವಂಥದ್ದು ಏಕೈಕ ಅಂತಂದರೆ ಈ ಕಟ್ಟುನಿಟ್ಟಿನ ನಿಬಂಧನೆಗಳನ್ನು ಮುಂದುವರಿಸುವಂಥದ್ದು. ಆದರೆ ಅದನ್ನು 22ರವರೆಗೆ 21 ಅಥವಾ 22ರವರೆಗೆ ನೋಡಿ ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ ನನ್ನ ಅಭಿಪ್ರಾಯ. ಅಲ್ಲ ಆ ತಜ್ಞರ ಒಂದು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಸಿಎಂ ವಿಡಿಯೋ ಸಂವಾದ ಮುಕ್ತಾಯ ಆಗಿದೆ. 7ರಿಂದ 14 ದಿನಗಳ ಲಾಕ್ಡೌನ್ಗೆ ಡಿಸಿಗಳು ಆಗ್ರಹ ಮಾಡಿದ್ದಾರೆ. ಸರ್ಕಾರದಿಂದ ಲಾಕ್ಡೌನ್ ವಿಸ್ತರಣೆ ಘೋಷಣೆ ಆಗುವಂತ ಚಾನ್ಸಸ್ ಇದೆ. ಈಗ ನಾಳೆ ಪ್ರಧಾನಿ ಮೋದಿ ಜೊತೆ ಡಿಸಿಗಳಿಂದ ಸಂವಾದ ಇದೆ. ಸೊ ಅಲ್ಲೂ ಕೂಡ ಇವ್ರು ಹೇಳ್ತಾರೆ ಏನೆಲ್ಲ ಸಮಸ್ಯೆಗಳ ಆಗಿದೆ, ಲಾಕ್ಡೌನ್ ಆದ್ಮೇಲೆ ಕೊರೋನಾ ಯಾವ ತರ ಕಂಟ್ರೋಲಿಗೆ ಬಂದಿದೆ. ಮೋರೋರೀಗ ಸಿಟಿಯಿಂದ ಜನ ಹಳ್ಳಿಗೆ ಹೋಗಿರೋದ್ರಿಂದ, ಗ್ರಾಮೀಣ ಭಾಗಕ್ಕೆ ಹೋಗಿರೋದ್ರಿಂದ ಅಲ್ಲಿ ದಿನನಿತ್ಯ ನಾವು ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗಾಗಿ ಲಾಕ್ಡೌನ್ ಅನಿವಾರ್ಯತೆ ಇದೆ. 14 ದಿನಗಳ ಕಾಲ ಅಂದ್ರೆ 2 ವಾರ ಸಂಪೂರ್ಣ ಲಾಕ್ಡೌನ್ ಮತ್ತೆ ಕಂಟಿನ್ಯೂ ಮಾಡಲೇಬೇಕು ಅಂತ ಡಿಸಿಗಳು ಈಗ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಹೇಳಿದ್ದಾರೆ, ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ಮತ್ತೆ ಸ್ಥಿತಿಗತಿಗಳ ಬಗ್ಗೆ ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರವ್ರ ಡಿಸ್ಟ್ರಿಕ್ಟ್ ಅಲ್ಲಿ ಏನೇನು ಆಗ್ತಿದೆ ಅಂತ ಡಿಸಿಗಳು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ ಅವ್ರು ಹೇಳಿರೋ ಪ್ರಕಾರ 14 ಡೇಸ್ ಮಾಡಲೇಬೇಕು. 14 ಡೇಸ್ ಆಗಲಿಲ್ಲ ಲಾಕ್ಡೌನ್ ಅಂತಂದ್ರೆ ಅಟ್ಲೀಸ್ಟ್ 7 ಡೇಸ್ ಅಂತೂ ಆಗಲೇಬೇಕು ಅನ್ನೋ ಆಗ್ರಹವನ್ನು ಡಿಸಿಗಳು ಮಾಡಿದ್ದಾರೆ. ಈಗ ನಾಳೆ ಮೋದಿ ಜೊತೆಗೂ ಕೂಡ ಇವರು ವರ್ಚುವಲ್ ಮೀಟಿಂಗ್ನಲ್ಲಿ ಮಾತಾಡ್ತಾರೆ. ಬಹುಶಃ ಇದೇ ವಿಚಾರವನ್ನೇ ನಾಳೆನೂ ಪ್ರಸ್ತಾಪ ಮಾಡುವಂಥ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಈಗ ನಾಳೆ ತಪ್ಪಿದ್ರೆ ಗುರುವಾರದ ಒಳಗೆ ಸರ್ಕಾರ ಅಂತಿಮ ನಿರ್ಧಾರವನ್ನು ಪ್ರಕಟ ಮಾಡುವಂಥ ಚಾನ್ಸಸ್ ಇದೆ ಅಧಿಕೃತವಾಗಿ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದಶರಥ್. ದಶರಥ್, ನಾವಾಗಲೇ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ, 14 ದಿನ ಆಗಲೇಬೇಕು, ಅಟ್ಲೀಸ್ಟ್ 7 ದಿನ ಅಂತೂ ಮಾಡಲೇಬೇಕು ಕಂಟಿನ್ಯೂ ಲಾಕ್ಡೌನ್ ಅಂತ ಹೇಳ್ಬಿಟ್ಟು. ಸೊ ಈಗ ಮೀಟಿಂಗ್ ಅಂತ್ಯವಾಗಿದೆ, ವರ್ಚುವಲ್ ಮೀಟಿಂಗ್ ಫೈನಲ್ ಏನಾಗಿದೆ? ಹೌದು ಶರ್ಮಿತಾ, ಇದೀಗ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ಅಂತ್ಯವಾಗಿದೆ. ಔಟ್ಕಮ್ ಕೂಡ ಅದೇ ಇದೆ, ಆದ್ರೆ ಅಧಿಕೃತ ಘೋಷಣೆ ಮುಂದೆ ಬಾಕಿ ಇದೆ. 2 ದಿನಗಳಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಒಂದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 14 ದಿನಗಳ ಕಾಲ ಲಾಕ್ಡೌನ್ ಮುಂದುವರಿಸಬೇಕು ಅನ್ನೋ ಒಮ್ಮತದ ಅಭಿಪ್ರಾಯವನ್ನ ಆಲಿಸಿರುವಂತಹ ಸಿಎಂ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ನೋಡಬೇಕಿದೆ. ಜಿಲ್ಲಾಧಿಕಾರಿಗಳ ಸಭೆಯ ಬಳಿಕ ಇದೀಗ ಕೋವಿಡ್ ಉಸ್ತುವಾರಿಗಳ ಸಚಿವರ ಸಭೆಯೂ ಕೂಡ ಆರಂಭ ಆಗಿದೆ. ಎಲ್ಲ ಜಿಲ್ಲೆಯ ಜಿಲ್ಲಾಡಳಿತ ತಿಳಿಸಿರುವಂತಹ ಅಭಿಪ್ರಾಯದ ಬಗ್ಗೆಯೂ ಕೂಡ ಈ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಕೂಡ ಚರ್ಚೆ ಆಗುತ್ತೆ. ನಂತರದಲ್ಲಿ ಯಾವೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆಯನ್ನ ಕರೆಯೋದ್ರ ಮೂಲಕ ಘೋಷಣೆಯನ್ನ ಮಾಡ್ತಾರೆ. ಸದ್ಯಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೆಲವಷ್ಟು ಆಯಾ ಪರಿಸ್ಥಿತಿಗಳವಾಗಿ ಕೆಲವರು ತೀರ್ಮಾನವನ್ನ ತೆಗೆದುಕೊಳ್ಬಹುದು. ರಾಯಚೂರಲ್ಲಿ ಹೇಗೆ 3 ದಿನಗಳ ಕಾಲ ಲಾಕ್ಡೌನ್ ಅನ್ನ ಹೇರಿಕೆ ಮಾಡಿದ್ದಾರೋ, ಅತಿ ತೀವ್ರ ಅಂತ ಅನ್ಸಿದ್ರೆ ಅಥವಾ ಆಯಾ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಸೋಂಕಿತರ ಪ್ರಮಾಣ ಹೆಚ್ಚಾಗ್ತಿದೆ ಅಂತ ಹೇಳಿದ್ರೆ, ಖಂಡಿತವಾಗಿಯೂ ಕೂಡ ಜಿಲ್ಲಾಡಳಿತ ಸ್ವತಂತ್ರ ತೀರ್ಮಾನವನ್ನ ತೆಗೆದುಕೊಳ್ಳುವಲ್ಲಿ ಶಕ್ತವಾಗಿದೆ. ಸ್ವಾತಂತ್ರ್ಯದಿಂದ ತೀರ್ಮಾನವನ್ನ ಸ್ವತಂತ್ರದಿಂದ ತೀರ್ಮಾನವನ್ನು ತೆಗೆದುಕೊಳ್ಬಹುದು ಅಂತ ಹೇಳಿ ಸಿಎಂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಉಸ್ತುವಾರಿ ಸಚಿವರು ಹಾಗೂ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳು ತೀರ್ಮಾನವನ್ನು ತೆಗೆದುಕೊಳ್ಬಹುದಾಗಿದೆ. ಒಟ್ಟಾರೆ ಈ ಮುಖ್ಯಮಂತ್ರಿಗಳ ಸಭೆಯ ಔಟ್ಕಮ್ ಅಂತ ಹೇಳಿದ್ರೆ ಲಾಕ್ಡೌನ್ ಅನ್ನ ವಿಧಿಸಲೇಬೇಕು ಅನ್ನೋದು ರಾಜ್ಯದ ಎಲ್ಲ ಜಿಲ್ಲೆಯ ಜಿಲ್ಲಾಡಳಿತದಿಂದ ವ್ಯಕ್ತವಾಗಿರುವಂತ ಅಭಿಪ್ರಾಯ. ಇನ್ನು 2 ದಿನಗಳಲ್ಲಿ ಅಧಿಕೃತ ಘೋಷಣೆಯನ್ನ ಮಾಡ್ತಾರೆ ಸಿಎಂ, ಅದು 7 ದಿನನೋ 14 ದಿನನೋ ಅಷ್ಟೇ ಅನ್ನೋದು ನಿರ್ಧಾರವಾಗ್ಬಿಟ್ಟಿದೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ದಶರಥ್. ಆಮೇಲೆ ಇನ್ಫಾರ್ಮೇಶನ್ಗೆ ಅದರ ಬಗ್ಗೆ ಬಹುತೇಕವಾಗಿ ಈ ವಿಡಿಯೋ ಕಾನ್ಫರೆನ್ಸ್ ನಂತರ ನಮ್ಮ ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸು ಕೂಡ ಅಂಕಿಅಂಶಗಳನ್ನು ಕೊಡ್ತಾರೆ. ನಾಳೆ ನಾಡಿದ್ರಲ್ಲಿ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ಮಾಡ್ತಾರೆ. ವಿಶೇಷವಾಗಿ ಕ್ಯಾಬಿನೆಟ್ ಮುಂದಿರೋದ್ರಿಂದ ಅಲ್ಲೇ ಚರ್ಚೆ ಮಾಡಿ ತೀರ್ಮಾನ ಅದರ ಬಗ್ಗೆ ಬಹುತೇಕವಾಗಿ ಈ ವಿಡಿಯೋ ಕಾನ್ಫರೆನ್ಸ್ ನಂತರ ನಮ್ಮ ರಾಜ್ಯ ಮಟ್ಟದ ಟಾಸ್ಕ್ ಫೋರ್ಸು ಕೂಡ ಅಂಕಿಅಂಶಗಳನ್ನು ಕೊಡ್ತಾರೆ. ನಾಳೆ ನಾಡಿದ್ರಲ್ಲಿ ಮುಖ್ಯಮಂತ್ರಿಗಳು ಒಂದು ತೀರ್ಮಾನವನ್ನು ಮಾಡ್ತಾರೆ. ವಿಶೇಷವಾಗಿ ಕ್ಯಾಬಿನೆಟ್ ಮುಂದಿರೋದ್ರಿಂದ ಅಲ್ಲೇ ಚರ್ಚೆ ಮಾಡಿ ತೀರ್ಮಾನ. ಕೊರೋನಾ
ಬಂದಿರೋ ಈ ಟೈಮ್ನಲ್ಲಿ ಅನ್ಯ ಕಾಯಿಲೆ ಇರೋರಿಗೆ ಸರಿಯಾದ ಟ್ರೀಟ್ಮೆಂಟ್ ಔಷಧಿ ಸಿಗ್ತಾ ಇಲ್ಲ. ಧಾರವಾಡದಲ್ಲಿ ಈ ಚಿಂತೆಯನ್ನೇ ಮಾಡಬೇಕಾಗಿಲ್ಲ. ಯುವ ವೈದ್ಯರ ತಂಡ ಮನೆಗೆ ತೆರಳಿ ಚಿಕಿತ್ಸೆಯನ್ನ ಕೊಡ್ತಾ ಇದೆ, ಅದು ಕೂಡ ಉಚಿತವಾಗಿ. ಹೇಗೆ ಕಾರಿನಲ್ಲಿ ಬಂದಿಳಿದು ಮನೆಯೊಳಗೆ ತೆರಳಿ ಇಲ್ಲೊಬ್ಬರು ಅಜ್ಜಿಯನ್ನ ಆಪ್ತರಂತೆ ಮಾತನಾಡಿಸಿ ಆರೋಗ್ಯ ತಪಾಸಣೆ ಮಾಡುವಂತ ಈ ತಂಡವೇ ಈಗ ಧಾರವಾಡದಲ್ಲಿ ವಯೋವೃದ್ಧರ ಪಾಲಿಗೆ ಜೀವ ಸಂಜೀವಿನಿ. ಚಿರಾಯು ಆರೋಗ್ಯ ಜಾಗೃತಿ ಸಂಸ್ಥೆಯ ನೇತೃತ್ವದಲ್ಲಿ ಈ ಕಾರ್ಯ ನಡೆಯುತ್ತಿದೆ. ಲಾಕ್ಡೌನ್ನಿಂದಾಗಿ ಆಸ್ಪತ್ರೆಗೆ ಹೋಗಲಾಗದಂತ ಅನ್ಯ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಚಿಕಿತ್ಸೆಯನ್ನು ನೀಡುತ್ತಿದ್ದಾರೆ. ಕೋವಿಡ್ ಸಮಯದಲ್ಲಿ ಯಾರು ಹಿರಿಯರಿಗೆ ಮತ್ತು ಅನಾರೋಗ್ಯದಿಂದ ಪೀಡಿತರೆ ಮನೇಲಿರ್ತಾರಲ್ಲ, ಅವ್ರು ಹೊರಗಡೆ ಹೋಗಿ ಟ್ರೀಟ್ಮೆಂಟ್ ತೊಗೊಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೇ ನಮ್ಮ ಟೀಮ್ ರೆಡಿ ಮಾಡಿಕೊಂಡು ಮನೆ ಮನೆಗೆ ತೆರಳಿ ಇಂಜೆಕ್ಷನ್ನು ಸಲಹೆಯನ್ನು ಜನರಲ್ ಹೆಲ್ತ್ ಚೆಕಪ್ಪು ಮತ್ತು ಬಿ ಪಿ ಶುಗರು ರಕ್ತ ತಪಾಸಣೆ ಇಂಥವೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ನಾವು ಸ್ವಲ್ಪ ಹಳ್ಳಿ ಮತ್ತು ಶಾಲಾ ಕಾಲೇಜುಗಳ ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ. ಈ ಲಾಕ್ಡೌನಲ್ಲಿ ಮನೆ ಮನೆ ತೆರಳಿ ಆರೋಗ್ಯ ತಪಾಸಣೆ ಮಾಡ್ತಾ ಇದ್ದೀವಿ. ಧಾರವಾಡದ ಯಾವುದೇ ಮೂಲೆಯಿಂದ ಫೋನ್ ಬಂದರೂ ಅಲ್ಲಿಗೆ ಹೋಗ್ತಾರೆ. ಇವರು ಕೊಡುವಂತ ಟ್ರೀಟ್ಮೆಂಟ್ ಫ್ರೀ, ಪೆಟ್ರೋಲ್ಗೂ ದುಡ್ಡು ತಗೊಳ್ಳೋದಿಲ್ಲ, ಔಷಧಿಯ ಖರ್ಚು ಮಾತ್ರ ತೆಗೆದುಕೊಳ್ಳುತ್ತಾರೆ. ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಔಷಧ ಉಪಚಾರವನ್ನು ಉಚಿತವಾಗಿ ನೀಡ್ತಿದ್ದಾರೆ. ಕೊರೋನಾ ಟೈಮ್ದೊಳಗೆ ಖರೆ ಡಾಕ್ಟರ್ ಚಿಕಿತ್ಸೆ ಕೊಡೋದಿಲ್ಲ, ಅಂಥವ್ರ ಮನೆಗೆ ಬಂದು ಪುಕ್ಕಟ ಬಂದು ನೋಡ್ತೀರಿ ಅಂದರೆ ಎಷ್ಟು ಈ ಚಿರಾಯು ಆರೋಗ್ಯದ ಬಗ್ಗೆ ಎಷ್ಟು ಅಭಿಮಾನ ಅದ ಅದು. ಅದಕ್ಕೆ ನಮ್ಮ ಭಾಳ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳ ಖುಷಿ ಅನ್ನಿಸ್ತದೆ. ಆ ಖುಷಿಯಿಂದ ನಾನು ಮಾತು ಬರುವಲ್ವು, ಅಷ್ಟು ಸಂತೋಷ ಅನ್ನಿಸ್ತದೆ ಅವ್ರು ನೋಡಿದ್ರೆ. ಕಳೆದ ವರ್ಷವೂ ಲಾಕ್ಡೌನ್ ಸಮಯದಲ್ಲಿ ಈ ರೀತಿ ಮನೆ ಮನೆಗೆ ತೆರಳಿ ಸೇವಾ ಕಾರ್ಯವನ್ನ ಮಾಡಿತ್ತು ಈ ವೈದ್ಯರ ತಂಡ. ಈಗಲೂ ಆ ಸಮಾಜ ಸೇವೆಯನ್ನ ಮುಂದುವರಿಸಿದೆ, ಎಲ್ಲರ ಶ್ಲಾಘನೆ ಗಳಿಸಿದೆ. ಮಂಜುನಾಥ್ ಯಡಲಿ, ನ್ಯೂಸ್ 18 ಕನ್ನಡ, ಧಾರವಾಡ. ಲಾಕ್ಡೌನ್ ಕೊರೋನಾದಿಂದಾಗಿ ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನ ಪರದಾಡ್ತಾ ಇದ್ದಾರೆ. ಹಸಿದವರಿಗೆ ತುತ್ತು ಅನ್ನವನ್ನ ನೀಡುವ ಕೆಲಸವನ್ನ ಗದಗ ಬೆಟಗೇರಿಯ ಯುವ ಪಡೆ ಮಾಡ್ತಾ ಇದೆ. ಗದಗ ಬೆಟಗೇರಿ ಅವಳಿ ನಗರದ ನಿರ್ಗತಿಕರಿಗೆ ಅನ್ನದಾತರಾದಂತ ಯುವಕರು ನಿತ್ಯವೂ ಆಹಾರ ನೀರನ್ನ ನೀಡಿ ಮಾನವೀಯತೆಯನ್ನ ಮೆರೆಯುತ್ತಿದೆ ಈ ಯುವ ಪಡೆ. ಹಸಿದವರಿಗೆ ಅನ್ನ ನೀಡುವ ಕಾಯಕ ಮಾಡ್ತಾ ಇದೆ ಗದಗ್ನ ಯುವ ಪಡೆ. ಮುಂಜಾನೆಯೇ ತರಕಾರಿ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಬರುತ್ತಾರೆ. ಅಡುಗೆ ಮಾಡಿಸಿಕೊಂಡು ಅದನ್ನ ಪ್ಯಾಕೆಟ್ ಮಾಡ್ತಾರೆ. ಬೈಕ್ ಮೇಲೆ ಇಟ್ಟುಕೊಂಡು ವಾರಿಯರ್ಗಳು ನಿರ್ಗತಿಕರಿಗೆ ಉಚಿತವಾಗಿ ಕೊಡ್ತಾರೆ. ಈಗೇನಿದೆ ಜನತಾ ಕರ್ಫ್ಯೂ ಏನ ಜಾರಿಗೆ ಬಂದದ ಸರ್ಕಾರದಿಂದ, ನಾವು ಈ ಎಲ್ಲ ಫುಡ್ ಪ್ಯಾಕೆಟ್ಗಳನ್ನು ಚಾಲು ಮಾಡಿದ್ವಿ. ಸರಿಸುಮಾರು 300-500 ಫುಡ್ ಪ್ಯಾಕೆಟ್ಗಳನ್ನು ನಾವು ದಿನ ಹಂಚಿಕೆ ಮಾಡ್ತೀವಿ ನಿರ್ಗತಿಕರಿಗೆ. ಈಗ ಎಲ್ಲ ನಿರ್ಗತಿಕರು ಕೂತಿರ್ತಾರೆ, ಭಿಕ್ಷಾಕದವ್ರು ಕೂತಿರ್ತಾರೆ, ಆಮೇಲೆ ಸ್ಟೇಷನ್ದಾಗ ಒಂದಿಷ್ಟು ಮಂದಿ ಊರಿಗೆ ಹೋಗ್ಲಾರ್ದ ಸಿಕ್ಕೊಂಡಿರ್ತಾರೆ, ಅವರಿಗೆ ಬಸ್ ಸ್ಟ್ಯಾಂಡ್ ಒಳಗೆ ಅವ್ರಿಗೆಲ್ಲರಿಗೂ ಕೊಟ್ಬಿಡ್ತೀವಿ. ಈ ಯುವಕರು ಕಳೆದ ಲಾಕ್ಡೌನ್ ಸಮಯದಲ್ಲಿ ಉಚಿತವಾಗಿ ಔಷಧಿಯನ್ನು ನೀಡಿದ್ರು. ಆದ್ರೆ ಈ ಬಾರಿ ಹಸಿದವರಿಗೆ ಅನ್ನವನ್ನ ಹಾಕಬೇಕು ಅಂತ ಪ್ಲಾನ್ ಮಾಡಿಕೊಳ್ಳುತ್ತಾರೆ. 10 ವಿದ್ಯಾರ್ಥಿಗಳು ಸೇರಿಕೊಂಡು ಪ್ರತಿನಿತ್ಯ 300-500 ಆಹಾರ ಕಿಟ್ ವಿತರಣೆ ಮಾಡ್ತಿದ್ದಾರೆ. ಪ್ರತಿಯೊಂದು ಕಾರ್ಯ ಕೂಡ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರೇ ಮಾಡ್ತಾ ಇದ್ದಾರೆ. ಮೊದಲು ಹಣಕಾಸಿನ ವಿಷಯ ಬಂದಾಗ ನಾವು ಸ್ನೇಹಿತರು ಮಾತ್ರ ಕಾಂಟ್ರಿಬ್ಯೂಟ್ ಮಾಡಿಕೊಂಡು ಮಾಡುವಂಥದ್ದನ್ನು ಮಾಡಿದ್ವಿ. ಈಗ ದಾನಿಗಳು ಮುಂದೆ ಬಂದಿದ್ದಾರೆ, ಅನೇಕ ಜನ ಕೂಡ ಅಕ್ಕಿ ಪ್ಯಾಕೆಟ್ ಕೊಡಿಸೋದಾಗಿರ್ಬೋದು, ಎಣ್ಣೆ ಬಾಕ್ಸ್ ಕೊಡಿಸೋದಾಗಿರ್ಬೋದು, ಸ್ವಲ್ಪ ಸಂಸ್ಥೆ ಅಂಗಸಂಸ್ಥೆಗಳಿರ್ತಕ್ಕಂಥ ಕಾಲೇಜ್ ಇನ್ಸ್ಟಿಟ್ಯೂಟ್ ಇರೋರು ಕೂಡ ಎಲ್ಲ ಕೊಡಿಸ್ತಾ ಇದ್ದಾರೆ. ಆ ರೀತಿಯಾಗಿ ಸೇವೆ ನಡೀತಾ ಇದೆ, ದಿನನಿತ್ಯ ಸೇವೆ ನಡೀತಾ ಇದೆ. ಕೊರೋನಾದಿಂದ ಮನೆ ಬಿಟ್ಟು ಹೊರಗಡೆ ಬರಲಿಕ್ಕೆ ಭಯ ಪಡ್ತಾರೆ, ಆದ್ರೆ ಈ ಯುವ ಪಡೆ ವಿದ್ಯಾಭ್ಯಾಸದ ಜೊತೆಗೆ ಸಮಾಜಮುಖಿ ಕೆಲಸವನ್ನು ಮಾಡ್ತಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ಕೊರೋನಾದಿಂದಾಗಿ ಜನ ಕೆಲಸ ಕಳ್ಕೊಂಡಿದ್ದಾರೆ, ದುಡಿಯೋ ಕೈಗಳಿದ್ರೂ ಕೆಲಸ ಇಲ್ಲ. ಇಂಥ ಟೈಮ್ನಲ್ಲೇ ಯುವ ಉದ್ಯಮಿಯೊಬ್ಬರು ಹೊಸ ಉದ್ಯಮವನ್ನ ಕಂಡುಕೊಂಡಿದ್ದಾರೆ. ಪಿಪಿ ಕಿಟ್, ಡೆಡ್ ಬಾಡಿ ಗೌನ್ಸ್ ಇತ್ಯಾದಿ ಕೋವಿಡ್ ಪೂರಕ ವಸ್ತು ರೆಡಿ ಮಾಡ್ತಾ ಇದ್ದಾರೆ. ಕೊರೋನಾ ಕಾರಣಕ್ಕೆ ಲಕ್ಷಾಂತರ ಜನ ನೌಕರಿ ಕಳೆದುಕೊಂಡಿದ್ದಾರೆ. ಇಂಥ ಸಂದಿಗ್ಧ ಸಂದರ್ಭದಲ್ಲಿಯೇ ಗಾರ್ಮೆಂಟ್ ಫ್ಯಾಕ್ಟರಿ ಪಿಪಿಇ ಕಿಟ್ ತಯಾರಿಕಾ ಕಾರ್ಖಾನೆಯಾಗಿದೆ. ಹುಬ್ಬಳ್ಳಿ ತಾಲೂಕಿನ ಅರಳಿಕಟ್ಟಿ ಹುಬ್ಬಳ್ಳಿಯ ಬಂಕಾಪುರ ಕ್ರಾಸ್ ಬಳಿ ಇರುವಂತಹ ಘಟಕವೇ ಇದು. ಪಿಪಿಇ ಕಿಟ್, ಡೆಡ್ ಬಾಡಿ ಗೌನ್ಸ್, ಹಾಸ್ಪಿಟಲ್ ಗೌನ್ಸ್, ಹಾಸ್ಪಿಟಲ್ ಬೆಡ್, ಮಂಚುಗಳ ತಯಾರಿಕೆ ಮಾಡಲಾಗ್ತಾ ಇದೆ. ಮೇಕ್ ಇನ್ ಇಂಡಿಯಾ ಯೋಜನೆ ಅಡಿ ಕೋವಿಡ್ ಪೂರಕ ವಸ್ತುಗಳ ತಯಾರಿಕೆ ಮಾಡಲಾಗುತ್ತಿದೆ.
ನಮ್ಮದು ಇಲ್ಲಿ ಕೋವಿಡ್ ರಿಲೇಟೆಡ್ ಐಟಮ್ಸು, ಹಾಗೆ ಪಿ ಪಿ ಕಿಟ್ಸು, ಬಾಡಿ ಗೌನ್ಸು, ಹಾಸ್ಪಿಟಲ್ ಗೌನ್ಸು, ಮತ್ತು ಡೆಡ್ ಬಾಡಿ ಬ್ಯಾಗ್ಸು, ಹಾಸ್ಪಿಟಲ್ ಬೆಡ್ಸು, ಕಾಟ್ಸು, ಅದು ಎಲ್ಲ ತಯಾರು ಮಾಡ್ತಾಯಿದ್ದೇವೆ. ಸರ್, ಈಗ ಫಸ್ಟ್ ನಮ್ಮದು ಶರ್ಟ್ ಮ್ಯಾನುಫ್ಯಾಕ್ಚರ್ ರೆಡಿ ಮಾಡ್ತಿದ್ವಿ, ಇಲ್ಲಿ ಶರ್ಟ್ ಆಗಲಿ ಟಾಪ್ ಆಗಲಿ ಈ ಥರ ಸರ್ ರೆಡಿ ಮಾಡ್ತಿದ್ವಿ. ಈಗ ಇಮಿಡಿಯೇಟ್ಲಿ ಲಾಕ್ಡೌನ್ ಆದಕ್ಕೆ ನಮಗೂ ಕೂಡ ಏನು ತೋರಿಸ್ತಿಲ್ಲ, ಸಿಕ್ಕಾವಡೆ ಲಾಸ್ ಕೂಡ ಆಗ್ತಾಯಿತ್ತು. ಈ ಕೋವಿಡ್ಗೋಸ್ಕರ ಕರೋನಾ ಪಿ ಪಿ ಕಿಟ್ನ ರೆಡಿ ಮಾಡ್ತಿದ್ವಿ, ನಮಗಿಂದ 4 ಮಂದಿಗೂ ಯೂಸ್ ಆಗ್ತಾಯಿದೆ. ಅಷ್ಟೇ ಅಲ್ಲ, ತುರ್ತು ಸಂದರ್ಭದಲ್ಲಿ ಅಗತ್ಯವಿರುವಂತಹ ವೈದ್ಯಕೀಯ ವಸ್ತುಗಳನ್ನು ತಯಾರಿಸುವ ಮೂಲಕ ಪ್ರವೀಣ್ ಪುರಾಟ್ ಗಮನವನ್ನ ಸೆಳೆದಿದ್ದಾರೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಅವರೆಲ್ಲ ಕೊರೋನಾ ವಾರಿಯರ್ಗಳು, ಲಾಕ್ಡೌನ್ ಯಶಸ್ಸಿಗೂ ಇವರೇ ಕಾರಣ. ಅಂತ ಪೊಲೀಸರೀಗ ಅನ್ನದಾತರೂ ಆಗಿದ್ದಾರೆ. ಕೊರೋನಾ ಕಾಲದಲ್ಲಿ ಕಾರುಣ್ಯದತ್ತ ಕಾಕಿ, ಹಸಿದವರಿಗೆ ಅನ್ನ ನೀಡಿ ಕರುಣಾಮಯಿಗಳಾದ ಆರಕ್ಷಕ ಸಿಬ್ಬಂದಿ. ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದ ಪೊಲೀಸ್ ಸಿಬ್ಬಂದಿಯವರು, ಅಲೆಮಾರಿ ಕುಟುಂಬಗಳಿಗೆ ಪೊಲೀಸರೇ ಅನ್ನದಾತರು. ಲಾಠಿ ಹಿಡಿಯುವ ಕೈನಲ್ಲಿ ಅನ್ನದ ಕೈ ಹಿಡಿದು ನಿರ್ಗತಿಕರ ಹೊಟ್ಟೆ ತುಂಬಿಸುತ್ತಿದ್ದಾರೆ. ಗದಗ ಎಸ್ಪಿ ಯತೀಶ್ ಮಾರ್ಗದರ್ಶನದ ಮೇರೆಗೆ ಶಿರಹಟ್ಟಿ ಪೊಲೀಸರು ಬಡವರು, ವಲಸೆ ಬಂದ ಕಾರ್ಮಿಕರು, ನಿರ್ಗತಿಕರಿಗೆ ಅನ್ನವನ್ನ ಹಂಚುತ್ತಿದ್ದಾರೆ. ಸಿಪಿಐ ಹಾಗೂ ಪಿಎಸ್ಐ ಸಾಹೇಬರು ನಿರ್ಗತಿಕರಿಗೆ, ಬಡವರಿಗೆ, ಎಲ್ಲರಿಗೂ ಅನ್ನದಾತರಾಗಿ ಅನ್ನವನ್ನು, ಊಟವನ್ನು ವಿತರಣೆ ಮಾಡುತ್ತಿದ್ದಾರೆ. ಅದರ ಜೊತೆಗೆ ಅವರು ಮಾಡುತ್ತಿರುವ ಕಾರ್ಯಗಳು ಶ್ಲಾಘನೀಯ. ಶಿರಹಟ್ಟಿ ಸುತ್ತಲೂ ಬುಡಕಟ್ಟು ಜನಾಂಗದ ಕುಟುಂಬಗಳು ನೆಲೆಸಿವೆ. ಲಾಕ್ಡೌನ್ನಿಂದಾಗಿ ದಿನನಿತ್ಯದ ಊಟವೂ ಕೂಡ ಸಿಗ್ತಿಲ್ಲ. ಒಂದು ಹೊತ್ತಿನ ಊಟ ಕೊಡುವಂಥ ಮೂಲಕ ಮಾನವೀಯತೆಯನ್ನು ಮೆರಿತಾ ಇದ್ದಾರೆ. ಕರೋನಾವನ್ನು ನಿರ್ಮೂಲನೆ ಮಾಡುವಲ್ಲಿ ಪೊಲೀಸರು ತಮ್ಮ ಜೀವದ ಅಂಗವನ್ನು ತರೆದು ಕಾರ್ಯವನ್ನು ಮಾಡುತ್ತಿದ್ದಾರೆ. ಹೀಗಾಗಿ ನಮ್ಮ ಶಿರಹಟ್ಟಿಯ ಪರವಾಗಿ ಪೊಲೀಸ್ ಇಲಾಖೆಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಕಠೋರ ಅನಿಸುವಂತಹ ಕಾಕಿಗೂ ಕಾರುಣ್ಯದ ಮನಸ್ಸು ಇರುತ್ತೆ ಅನ್ನೋದನ್ನ ಈ ಪೊಲೀಸರು ತೋರಿಸಿದ್ದಾರೆ. ಲಾಠಿ ರುಚಿ ತೋರಿಸುವಂತ ಪೊಲೀಸಪ್ಪನ ಕೈ ತುತ್ತಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಕನ್ನಡ, ಗದಗ. ತಮ್ಮ ಕೆಲಸದ ಮಧ್ಯದಲ್ಲಿ ಅಂದ್ರೆ ಬಿಡುವಿಲ್ಲದ ವೇಳೆಯಲ್ಲೂ ಕೂಡ ಒಂದು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಪೊಲೀಸರು ಯಾರೆಲ್ಲ ಈ ತರ ಕರ್ತವ್ಯ ಮಾಡ್ತಾ ಇದ್ದಾರೆ, ಹಸಿದವರಿಗೆ ಈಗ ಊಟವನ್ನ ಕೊಡ್ತಾ ಇದ್ದಾರೆ, ಅವರಿಗೂ ನಿಜಕ್ಕೂ ಹ್ಯಾಟ್ಸ್ ಆಫ್. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ವರ್ಗದವ್ರನ್ನ ನಾವು ತೋರಿಸಿದ್ವಿ. ಒಂದು ಒಳ್ಳೆ ಕೆಲಸದಲ್ಲಿ ನಿಸ್ವಾರ್ಥ ಸೇವೆಯನ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೇನು ಪ್ರಚಾರ ಬೇಕಾಗಿಲ್ಲ, ತಮ್ಮ